ವೀಕ್ಷಕರೇ ಇವತ್ತಿನ ಪವರ್ ಫೋಕಸ್ ಅಲ್ಲಿ ಒಂದು ವಿಶೇಷವಾದಂತ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡುತ್ತಾ ಇದ್ದೀವಿ ಮೀಸಲಾತಿ ಏರಿಕೆಯ ಪರ್ವಕಾಲ ಈಗಾಗಲೇ ನಿಮಗೆ ಗೊತ್ತು ನಮ್ಮ ರಾಜ್ಯದಲ್ಲಿ ಮೀಸಲಾತಿಗಾಗಿ ಯಾವ ರೀತಿ ಹೋರಾಟಗಳು ನಡೆಯತಾ ಇದೆ ಅನ್ನೋದು ಈಗಾಗಲೇ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಬೇರೆ ಬೇರೆ ರಾಜ್ಯಗಳ ಅಭಿಪ್ರಾಯವನ್ನ ಕೂಡ ಕೇಳಿತ್ತು ಅದರಂತೆ ನಿನ್ನೆ ಮಾರ್ಚ್ 23ನೇ ತಾರೀಕು ಸುಪ್ರೀಂ ಕೋರ್ಟ್ ಗೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 50% ಗಿಂತ ಹೆಚ್ಚಿಸುವಂತ ವಿವೇಚನೆಯನ್ನ ನಮಗೆ ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೆ ಈಗ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಗಣ್ಯರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಹೋಗ್ತೀನಿ ಆದರೆ ಅದಕ್ಕಿಂತ ಮುಂಚೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಬನ್ನಿ ನೋಡೋಣ ದೇಶದಲ್ಲಿ ಎಲ್ಲಾ ಕಡೆ ಈಗಾಗಲೇ ಮೀಸಲಾತಿ ಹೋರಾಟ ಹೆಚ್ಚುತ್ತಾ ಇದೆ ರಾಜಕೀಯ ನಾಯಕರಿಗೆ ಈ ಮೀಸಲಾತಿಯ ಹೋರಾಟ ಸಾಕಷ್ಟು ತಲೆನೋವು ತಂದಿದೆ ಒಂದು ಕಡೆ ಬಲಿಷ್ಠ ಸಮುದಾಯಗಳಿಂದಲೇ ಮೀಸಲಾತಿಗಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೆಯತಾ ಇದೆ ನಾವು ಕೂಡ ದಿನನಿತ್ಯ ನೋಡ್ತಾ ಬರ್ತಾ ಇದೀವಿ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ವಿವಿಧ ಸಮಾಜಗಳಿಂದ ಮೀಸಲಾತಿಯ ಕೂಗು ಕೇಳಬರ್ತಾ ಇದೆ ವಿವಿಧ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಮೀಸಲಾತಿಯ ಹೋರಾಟ ಸಾಕಷ್ಟು ತೀವ್ರಗೊಂಡಿದೆ ಅದರಲ್ಲೂ ಕರ್ನಾಟಕದಲ್ಲಿ ಪ್ರಬಲ ಪಂಚಮಸಾಲಿ ಸಮಾಜ ಹೋರಾಟ ಆಯಿತು ಕುರುಬ ಸಮುದಾಯ ಕೂಡ ಹೋರಾಟವನ್ನ ಮಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ ಮರಾಠರು ರಾಜಸ್ಥಾನದಲ್ಲಿ ಗುಜ್ಜರು ಹರಿಯಾಣದಲ್ಲಿ ಜಾಟ್ ಸಮುದಾಯ ಗುಜರಾತ್ನಲ್ಲಿ ಪಟೇಲ್ ಪಾಟಿದಾರ್ ಸಮುದಾಯ ಕೂಡ ಮೀಸಲಾತಿಗಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಕೂಡ ಮಾಡಲಾಗ್ತಾ ಇದೆ ಮೀಸಲಾತಿ ಶೇಕಡ 50ರಷ್ಟು ಮೀರಬಾರದು ಅಂತ ಸುಪ್ರೀಂ ತೀರ್ಪಿನಿಂದ ಸರ್ಕಾರಗಳು ಈಗ ಇಕ್ಕಟ್ಟಿಗೆ ಸಿಲುಕೊಂಡಿದೆ 1992 ರಲ್ಲಿ ಸುಪ್ರೀಂ ಕೋರ್ಟ್ನ 9 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ತೀರ್ಪನ್ನ ಕೊಡುತ್ತೆ ಮೀಸಲಾತಿ ಪ್ರಮಾಣ ಶೇಕಡ 50ರಷ್ಟು ಮೀರಬಾರದು ಅಂತ ನ್ಯಾಯಾಲಯ ಕೂಡ ನಿರ್ಬಂಧವನ್ನ ವಿಧಿಸುತ್ತೆ ಇನ್ನು ಕೋರ್ಟ್ ತೀರ್ಪಿನಿಂದ ವಿವಿಧ ರಾಜ್ಯಗಳಲ್ಲಿ ಮೀಸಲು ಹೆಚ್ಚಿಸುವಂತ ಕ್ರಮಕ್ಕೆ ಹಿನ್ನಡೆ ಕೂಡ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ನೀಡಿದಂತ ಶೇಕಡ 16ರಷ್ಟು ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಕೂಡ ಹಾಕುತ್ತೆ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡೋದಕ್ಕೆ ಹೊರಟಿದ್ದಂತ ಆದೇಶಕ್ಕೂ ಕೂಡ ಬ್ರೇಕ್ ಸಿಗುತ್ತೆ ರಾಜಸ್ಥಾನದ ಗುಜ್ಜಾರ್ ಹರಿಯಾಣದ ಜಾಟರಿಗೆ ಮೀಸಲಾತಿ ನೀಡೋದಕ್ಕೂ ಕೂಡ ಕೋರ್ಟ್ ತೀರ್ಪು ಅಡ್ಡಿಯನ್ನ ಉಂಟು ಮಾಡುತ್ತೆ ಇನ್ನು ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ರಾಜ್ಯಗಳ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಪೀಠ ಕೇಳಿತ್ತು ಅದರಂತೆ ಶೇಕಡ 50ರಷ್ಟು ಮೀರಿ ಮೀಸಲಾತಿ ಕಲ್ಪಿಸಲು ಸಿದ್ಧ ಅಂತ ರಾಜ್ಯಗಳಿಂದ ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆ ಮುಂದುವರೆದಿದೆ ಅದೆಲ್ಲದರ ನಡುವೆ ಮೀಸಲಾತಿ ಹೆಚ್ಚಿಸುವುದಕ್ಕೆ ಹೊರಟಿರುವಂತ ರಾಜ್ಯಗಳಿಗೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಬುದ್ಧಿವಾದ ಕೂಡ ಹೇಳಿದೆ ಏನಂತ ಬುದ್ಧಿವಾದ ಹೇಳಿದೆ ಸುಪ್ರೀಂ ಕೋರ್ಟ್ ಮೀಸಲಾತಿ ಕುರಿತಾಗಿ ಸಮುದಾಯಗಳ ಅಭಿವೃದ್ಧಿಗೆ ಯಾಕೆ ಮುಂದಾಗ್ತಾ ಇಲ್ಲ ಏನು ಮೀಸಲಾತಿ ಒಂದರಿಂದಲೇ ತಳಮಟ್ಟದ ಸಮುದಾಯ ಅಭಿವೃದ್ಧಿ ಹಾಗಾದ್ರೆ ಸಾಧ್ಯ ಆಗುತ್ತಾ ಹಾಗಾದ್ರೆ ಕಳೆದ 70 ವರ್ಷದಿಂದ ನೀಡಿದಂತಹ ಮೀಸಲಾತಿಯಲ್ಲಿ ಏನೇನೆಲ್ಲ ಆಗಿದೆ ಸರ್ಕಾರದ ಮೀಸಲಾತಿಯಿಂದ ಯಾವುದೇ ಸಮುದಾಯ ಅಭಿವೃದ್ಧಿಯನ್ನ ಹಾಗಾದ್ರೆ ಕಂಡಿಲ್ಲವೇ ಉದ್ಯೋಗ ಹಾಗೆ ಶಿಕ್ಷಣದಲ್ಲಿ ಎಷ್ಟು ತಲೆಮಾರುಗಳವರೆಗೆ ಮೀಸಲಾತಿಯನ್ನ ಕೊಟ್ಟಿದ್ದೀರಾ ಮೀಸಲಾತಿ ಮಿತಿಯನ್ನ ತೆಗೆದು ಹಾಕಿದ್ರೆ ಸಮಾನತೆಯ ಪರಿಕಲ್ಪನೆಗೆ ಹಾಗಾದ್ರೆ ಅರ್ಥ ಇರುತ್ತಾ ಇದು ಸುಪ್ರೀಂ ಕೋರ್ಟ್ ಮೀಸಲಾತಿ ಕೇಳಿರುವಂತ ರಾಜ್ಯಗಳಿಗೆ ಕೇಳಿರುವಂತ ಪ್ರಶ್ನೆ ಐವರು ನ್ಯಾಯಮೂರ್ತಿಗಳ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕ ಪೀಠ ಈಗ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಮೀಸಲಾತಿ ಕೇಳಿರುವಂತ ರಾಜ್ಯಗಳಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೊದಲಿಗೆ ಮಾಜಿ ಸಚಿವರಾದ ಶ್ರೀ ಎಚ್ ಎಂ ರೇವಣ್ಣ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ಎಂದಿನಂತೆ ನಮ್ಮ ಸಂಪಾದಕೀಯ ಸಲಹೆಗಾರರಾದಂತಹ ರವೀಂದ್ರ ರೇಷ್ಮೆ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸಾಕಷ್ಟು ಗಣ್ಯರು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾರೆ ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಹೋಗೋಣ ಮೊದಲಿಗೆ ಸರ್
ಸಾಕಷ್ಟು ಮೀಸಲಾತಿಯ ಹೋರಾಟ ಗಮನಿಸುತ್ತಾ ಇದ್ದೀವಿ ಈಗಾಗಲೇ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಎಷ್ಟು ಮಟ್ಟಿಗೆ ಹೋರಾಟ ಒಂದಾದ ಮೇಲೆ ಒಂದೊಂದು ಸಮುದಾಯಗಳು ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಈಗೆಲ್ಲೋ ಸದ್ಯಕ್ಕೆ ನಿಂತಿದೆ ಬಿಟ್ಟು ಅದು ಮುಂದೆ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈ ಹೋರಾಟ ನೆನ್ನೆ ಮೊನ್ನೆದಲ್ಲ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನೀವು ಕೂಡ ಕೆಲವೊಂದಿಷ್ಟು ಸಮುದಾಯಗಳ ಪರವಾಗಿ ಹೋರಾಟವನ್ನ ಮಾಡಿದ್ದೀರಾ ಈ ಹೋರಾಟದ ಬಗ್ಗೆ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್ ತಾವು ಒಂದು ಪೀಠಕ್ಕೆ ಆಗ್ತಾ ತಮ್ಮ ಅನಿಸಿಕೆನ ಅಥವಾ ಸುಪ್ರೀಂ ಕೋರ್ಟ್ ಕೇಳಿರತಕ್ಕಂತ ಪ್ರಶ್ನಾವಳಿಯಲ್ಲಿ ಬಂದಂತ ಒಂದು ಮಾತಿನಿಂದಲೇ ಪ್ರಾರಂಭ ಮಾಡಲ್ಲ ಏನು 70 ವರ್ಷಗಳಲ್ಲಿ ಈ ಮೀಸಲಾತಿಯಿಂದ ಏನು ಹೆಲ್ಪ್ ಆಗಿಲ್ವೇ ಸಹಾಯ ಆಗಿಲ್ವೇ ಆಗೋಗಿದೆಯೇ ಆಗಿದೆಯೇ ಅನ್ನುವಂತ ಒಂದು ಜಿಜ್ಞಾಸೆ ಅಥವಾ ಚರ್ಚೆ ಪ್ರಸ್ತುತ ಅದನ್ನ ತಗೊಳ್ಳಬೇಕಾಗುತ್ತೆ ಇವತ್ತು ಇಡೀ ಭಾರತದಲ್ಲಿ ಮೀಸಲಾತಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಂತ ರಾಜ್ಯಗಳು ಅಂತ ಹೇಳಿದ್ರೆ ಕರ್ನಾಟಕದ ಕೃಷ್ಣರಾಜೇಂದ್ರ ಒಡೆಯರ್ ಸಮಗ್ರ ಇವರು ಮಹಾರಾಜರು ಮೊದಲನೇ ಇದನ್ನ ಕೊಟ್ಟವರು ಮೀಸಲಾತಿ ಕೊಟ್ಟವರು ಮಹಾರಾಷ್ಟ್ರದಲ್ಲಿ ಸಾಹು ಮಹಾರಾಜರು ಮಹಾರಾಜರ ಕಾಲದಲ್ಲೇ ಈ ಮೀಸಲಾತಿ ಬಗ್ಗೆ ಕೆಳಸ್ತರದ ಜನರಿಗೆ ಎಲ್ಲ ವಿಧದಲ್ಲೂ ಅವರು ಮುಂದೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೀಸಲಾತಿಯ ಒಂದು ಪ್ರಾರಂಭವನ್ನು ಮಾಡ್ತಾರೆ ಏನು ಮಿಲ್ಲರ್ ವರದಿ ಈ ರಾಜ್ಯದಲ್ಲಿ ಮಿಲ್ಲರ್ ವರದಿ ಬಂತು ಮಹಾರಾಜರ ಕಾಲದಲ್ಲಿ ಅವತ್ತಿನ ಪರಿಸ್ಥಿತಿಗೆ ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರು ಮಹಾರಾಜರ ಆಡಳಿತದಲ್ಲಿ ಯಾಕೆ ಅಂತ ಹೇಳಿದ್ರೆ ವಿದ್ಯಾವಂತರು ಇದ್ದಿದ್ದೇ ಹಿಂದೆ ಒಂದು ಎಲ್ಲ ವರ್ಗದಲ್ಲೂ ಇರಲಿಲ್ಲ ನೌಕರಿ ಸಿಗುವಂಥ ಒಂದು ಅವಕಾಶಗಳು ಆ ಒಂದು ಇದರಲ್ಲಿ ತಪ್ತಾ ಇತ್ತು ಅನ್ನೋ ಒಂದು ಉದ್ದೇಶದಿಂದ ಆ ಆಡಳಿತದಲ್ಲೇ ಮೀಸಲಾತಿ ಕೊಟ್ಟದ್ದು ಕರ್ನಾಟಕದ ಪ್ರಥಮ ಇವರು ಕೃಷ್ಣರಾಜೇಂದ್ರ ಒಡೆಯರ್ರವರು ನಮಗೆ ಅದು ಮೊದಲನೇದು ತದನಂತರದ ದಿನದಲ್ಲಿ ಈ ರಾಜ್ಯದಲ್ಲಿ ದೇವರಾಜ್ ಅರಸರವರು ಏನು ಈ ರಾಜ್ಯದಲ್ಲಿ ಚುಕಾಣಿ ಹಿಡಿದ ಮೇಲೆ ಅವರ ಒಂದು ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಅವನವರು ವರದಿ ಬಂತು ಅದಕ್ಕೆ ಮೊದಲು ನಾಗನಗೌಡ ವರದಿ ಆದರೂ ಕೂಡ ಹಿಂದುಳಿದ ವರ್ಗಕ್ಕಾಗಿ ಆ ನಾಗನಗೌಡ ವರದಿ ಎಫೆಕ್ಟ್ ತಗೊಳ್ಳಲಿಲ್ಲ ಇಚ್ಛಾಶಕ್ತಿಯು ಅಥವಾ ಆಡಳಿತ ಮಾಡ್ತಕ್ಕಂಥವರ ಇದ್ದಂಥ ಪರಿಸ್ಥಿತಿನೋ ಏನೋ ಅದು ಎಫೆಕ್ಟ್ ಆಗಲಿಲ್ಲ ಆದರೆ ಇವತ್ತು ಈ ರಾಜ್ಯದಲ್ಲಿ ಇದನ್ನು ತಂದು ಹಿಂದುಳಿದ ಇದ್ರ ಬಗ್ಗೆ ಆಯೋಗನೂ ರಚಿಸಿ ಅದನ್ನು ಎಫೆಕ್ಟ್ಗೂ ತಂದಂಥವ್ರು ಏಕೈಕ ನಾಯಕರು ಅಂದರೆ ರೇವಣ್ಣವರೇ ದೇವರಾಜ ಅರಸರುಗಳು ಮಾತ್ರ ನಾವು ದೇವರಾಜ ಅರಸರ ರಾಜಕೀಯ ಗರಡಿಯಲ್ಲಿ ಅರಳಿದ ಒಂದು ಇಡೀ ತಲೆಮಾರಿನ ಪೈಕಿ ನೀವು ಒಬ್ಬರು ನಮ್ಮ ಎಚ್ ವಿಶ್ವನಾಥ್ ರಮೇಶ್ ಕುಮಾರ್ ಇವರೆಲ್ಲರನ್ನೂ ತಂದರು ದೇವರಾಜ ಅರಸರು 1977 ಐತಿಹಾಸಿಕ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿಬಿಟ್ಟು ಹಾವನೂರು ವರದಿಯ ಶಿಫಾರಸುಗಳನ್ನ ಆಧರಿಸಿದ ಒಂದು ಜಿಒವನ್ನು ಜಾರಿಗೊಳಿಸ್ಬಿಟ್ರು ಅದರಲ್ಲಿ ಮುಖ್ಯವಾಗಿ ಆಗಿದ್ದು ಲಿಂಗಾಯತರನ್ನ ಹಿಂದುಳಿದವ್ರ ವರ್ಗದಿಂದ ಹೊರಗಿಟ್ಟರು ಉಳಿದಂತೆ ಒಕ್ಕಲಿಗರು ಸೇರಿದಂತೆ ಬಹುತೇಕ ಸಮುದಾಯಗಳನ್ನು ಹಿಂದುಳಿದವರಂತ ಘೋಷಣೆ ಮಾಡಿದರು ಅದು ಒಂದು ರೀತಿಯ ರಾಜಕೀಯ ಸಂಘರ್ಷಕ್ಕೂ ಕಾರಣವಾಗಿತ್ತು ಆದರೆ ದೇವರಾಜರ ಇಚ್ಛಾಶಕ್ತಿ ಯಾವ ಥರ ಇತ್ತು ಅಂದರೆ ಅವತ್ತು ಯಾರೂ ಹೋರಾಟ ಮಾಡಿರಲಿಲ್ಲ ನಮ್ಮ ಮೀಸಲಾತಿ ಕೊಡಿ ಅಂತ ಯಾವ ಜನಾಂಗದವ್ರು ಕೇಳಿಲ್ಲ ಆದರೆ ತಮ್ಮ ಸುಮಾರು 20 ವರ್ಷಗಳ ರಾಜಕೀಯ ಬದುಕಿನ ಅನುಭವದಿಂದ ದೇವರಾಜ ಅರಸರು ಏನು ಕಂಡುಕೊಂಡಿದ್ರು ಅನೇಕ ತುಳಿತಕ್ಕೊಳಗಾದ ಸಮಾಜಗಳು ಅಸಂಘಟಿತ ಜಾತಿಗಳು ಅವರಿಗೆ ಮುಖ್ಯವಾಹಿನಿಗೆ ತರಬೇಕನ್ನೋ ಒಂದು ಉದ್ದೇಶದಿಂದ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸೋ ಮೀಸಲಾತಿ ತಂದಿದ್ದಷ್ಟೇ ಅಲ್ಲ ಆ ಮೀಸಲಾತಿಗೊಂದು ಸೈದ್ಧಾಂತಿಕ ಭೂಮಿಕೆಯನ್ನು ನಿರ್ಮಿಸಿದ್ರು ಹಾವನೂರು ವರದಿಯೇ ಒಂದು ಫಿಲಾಸಫಿಯನ್ನು ಕೊಡ್ತು ಅಫರ್ಮೇಟಿವ್ ಆಕ್ಷನ್ಗೆ ಒಂದು ಫಿಲಾಸಫಿ ಭಾರತದಲ್ಲೇ ಅದೊಂದು ಬೈಬಲ್ ಅನ್ಬೋದು ಯಾಕಂದ್ರೆ ಕಮ್ಯುನಿಸ್ಟ್ ಪಕ್ಷಗಳೆಲ್ಲ ಜಾತಿ ಒಪ್ಕೊಳ್ತಿರಲ್ಲ ಒಬ್ಬರಿ ಕ್ಲಾಸ್ 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 ವರ್ಗ 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 ಅಂತ ಹೇಳ್ತಿದ್ರು ಹಾವನೂರು ಅವ್ರು ಮಾತ್ರ ಹಿಂದೂ ಸಮಾಜದ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕ್ಯಾಸ್ಟ್ ಇಸ್ ಕ್ಲಾಸ್ ಜಾತಿಯೇ ವರ್ಗ ಜಾತಿ ಮತ್ತು ವರ್ಗಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರು ಇದನ್ನ ಚಾಲೆಂಜ್ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ನ ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆದರೂ ಕೂಡ ಒಂದು ಸಂವಿಧಾನ ಪೀಠದ ಒಂದು ವಿಚಾರಣೆ ನಡೀತು ಆ ತೀರ್ಪಿನ ಸ್ಪಷ್ಟವಾಗಿ ಹೇಳಿದರು ಹೌದು ಕ್ಯಾಸ್ಟ್ ಈಸ್ ಕ್ಲಾಸ್ ಆದರೆ ಜಾತಿ ಒಂದನ್ನೇ ಮಾನದಂಡ ಪರಿಗಣಿಸೋಕ್ಕಾಗಲ್ಲ ಕ್ಯಾಸ್ಟ್ ಕಮ್ ಮೀನ್ಸ್ ಟೆಸ್ಟ್ ಅಂತ ಜಾತಿ ಮತ್ತು ಜೀವನೋಪಾಯ ಅಂದರೆ ಆಯಾ ಜಾತಿ ಜನಾಂಗದ ಸಂಘಟಿತ ಸಾಮರ್ಥ್ಯ ಆರ್ಗನೈಸ್ ಸ್ಟ್ರೆಂಗ್ತನ್ನು ಆಧರಿಸ್ಬಿಟ್ಟು ಮೀಸಲಾತಿ ಕೊಡಬೇಕು ಜಾತಿ ಒಂದನ್ನೇ ಆದರೆ ಜಾತಿ ಬೇಕೇ ಬೇಕು ಅಂತ ಹೇಳಿದರು ಬರೀ ಆರ್ಥಿಕ ಮೀಸಲಾತಿ ಆರ್ಥಿಕ ಹಿಂದುಳಿದವರಿಗೆ ಒಪ್ಕೊಳ್ಳಿಕ್ಕೆ ಆಗಲ್ಲ ಇಲ್ಲವೇ ಇಲ್ಲ ಬಡತನ ಒಂದೇ ಅಲ್ಲ ಅವ್ರು ಸುಪ್ರೀಂ ಕೋರ್ಟ್ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟು ಹೇಳಿದ್ದಾರೆ ಆರ್ಥಿಕ ಇದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ 16 ಅಂಡ್ 15 ಇದ್ರ ಪ್ರಕಾರ 15-4 ಅಲ್ಲಿ ನಾವು ಆರ್ಥಿಕ ಹಿಂದುಳಿದಕ್ಕೆ ಬರೋದೇ ಇಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿಂದುಳಿದಕ್ಕೆ
ನಾವು ಗಣನೆಗೆ ತಗೋಬೇಕಾಗಿರ್ತಕ್ಕಂಥ ಇವತ್ತು ಪ್ರಸ್ತುತವಾಗಿ ಇವತ್ತಿಗೂ ಇರತಕ್ಕಂಥದ್ದು. ಆದರೆ ಭಾಳ ಜನಕ್ಕೆ ಈ ರಾಜ್ಯದಲ್ಲಿ ಈ ಹಿಂದುಳಿದುವಿಕೆ ಅಂತ ಹೇಳಿದ್ರೆ ಕ್ಯಾಸ್ಟ್ ಸಿಸ್ಟಮೇ ಸರಿಯಾಗಿ ಅರ್ಥವಾಗದೇ ಇರುವಂಥ ರಾಜಕಾರಣಿಗಳು ಇದ್ದಾರೆ, ಸಮಾಜ ಸುಧಾರಕರು ಇದ್ದಾರೆ. ಅವ್ರೇನು ಮಾಡ್ತಾರೆ, ಈ ಹಿಂದು ಶೆಡ್ಯೂಲ್ ಕ್ಯಾಸ್ಟ್ಗೂ ಇದೇ ಮಾನದಂಡ ಹೇಳ್ತಾರೆ, ಶೆಡ್ಯೂಲ್ ಟ್ರೈಬ್ಗೂ ಇದೇ ಮಾನದಂಡ ಹೇಳ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ಗೂ ಇದೇ ಮಾನದಂಡ ಹೇಳ್ತಾರೆ. ಮೂರು ಬೇರೆ ಬೇರೆ, 341, 342, 343 ಪ್ರಕಾರ ಮೂರು ಬೇರೆ ಬೇರೆ ಇದೆ. ಅವತ್ತು ದೇವರಾಜ ಅರಸರು ಮೀಸಲಾತಿ ತರುವಾಗಲೂ ಇವತ್ತಿನ ಸರ್ಕಾರಗಳು ಏನು ಮೀಸಲಾತಿ ಜೊತೆಗೆ ಟಿಂಕರಿಂಗ್ ಮಾಡ್ತಾ ಇದಾರೆ, ಅದಕ್ಕೆ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ದೇವರಾಜ ಅರಸರಿಗೆ ಜಾತಿವಾದಿ ದೃಷ್ಟಿಕೋನ ಇರಲಿಲ್ಲ. ಇರಲಿಲ್ಲ. ಅವ್ರು ಎಷ್ಟು ಔದಾರ್ಯತೆ ಇತ್ತು ಅಂದರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಬಿ ಸಿ ಎಂ, ಬ್ಯಾಕ್ವರ್ಡ್ ಕ್ಯಾಸ್ಟ್ ಬಿ ಸಿ ಟಿ, ಬ್ಯಾಕ್ವರ್ಡ್ ಟ್ರೈಬ್ ಬಿ ಟಿ, ಜೊತೆಗೆ ಬಿ ಎಸ್ ಜಿ ಅಂತ 5% ಇಟ್ಟಿದ್ರು. ಆರ್ಥಿಕ ಹಿಂದುಳಿದವರಿಗೂ ಅವಕಾಶ ಮಾಡಿಕೊಟ್ಟಿದ್ರು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಆ ವರ್ಗೀಕರಣ ಒಪ್ಪಲಿಲ್ಲ. ಬರೀ ಬಡತನ ಒಂದೇ ಆಧಾರವಾಗಿ ಇಟ್ಕೊಳ್ಳಿಕ್ಕಾಗಲ್ಲ, ಬಡತನ ಸಾರ್ವತ್ರಿಕವಾಗಿದೆ. ಅದು ಒಂದು ಮಾತು ಹೇಳಿದ್ರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ನಮ್ಮ ಎಮ್ ಎನ್ ವೆಂಕಟಾಚಲಯ್ಯ ಅವರೇ, ದಿ ಡಿಪ್ರೈವೇಷನ್ಸ್ ಆಫ್ ಪಾವರ್ಟಿ ಆರ್ ಅಗ್ರಿವೇಟೆಡ್ ಬೈ ಕ್ಯಾಸ್ಟ್ ಅಂತ. ಬಡತನದಿಂದ ಏನು ಭವನಗಳಿರುತ್ತೆ, ಜಾತಿ ಕಾರಣದಿಂದ ಇನ್ನೂ ಉಲ್ಬಣಾವಸ್ಥೆ ತಲುಪುತ್ತೆ, ಇನ್ನೂ ಉಗ್ರವಾಗಿ ಕಾಡುತ್ತೆ ಅಂತಂದ್ಬಿಟ್ಟು ಅವರು ಹೇಳಿದ್ರು. ಖಂಡಿತ ಸರ್. ಹಾಗಾದ್ರೆ ಈಗೇನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾವೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳು, 50%ಗಿಂತ ಹೆಚ್ಚು ಮಾಡಬೇಕು ಮೀಸಲಾತಿ ಅಂತ, ಅದನ್ನ ಮಾಡಿದ್ರೆ ಏನೇನು? ಅಲ್ಲೇನಾಯ್ತು ಅಂದ್ರೆ ಅಲ್ಲೂ ಒಂದು ತಪ್ಪು ಗ್ರಹಕ್ಕೆ ಯಾವ ತರ ಹರಡಿದ್ರು ಅದ್ರ ಬಗ್ಗೆ ಮಾತಾಡೋಣ. ರಿಸರ್ವೇಷನ್ ಇದು ಮೆರಿಟ್ಗೆ ಕಂಟಕ ಬರುತ್ತೆ, ಮೆರಿಟ್ಗೆ ಅಡ್ಡಿ ಆಗುತ್ತೆ ಅಂತ ಎಲ್ಲ ಒಂಥರ ಅಭಿಪ್ರಾಯ ರೂಪಿಸಿದ್ರು. ಖಂಡಿತವಾಗ್ಲೂ ಅದ್ರ ಬಗ್ಗೆ ಸರ್ ಆಗಲೇ ಮಾತನಾಡ್ತಾ ಇದ್ವಿ. ಮೀಸಲಾತಿ ಏರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳು ಒಂದಿಷ್ಟು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೆ, 50%ಗಿಂತ ಹೆಚ್ಚು ಮೀಸಲಾತಿಯನ್ನು ಕೊಡಬೇಕು ನಮಗೆ ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದೆ ಸರ್ಕಾರಕ್ಕೆ, ಅಂದರೆ ಹಿಂದೆ ಎಷ್ಟು ಅಭಿವೃದ್ಧಿ ಆಗಿದೆ, ಹೇಗೆ, ಅದರ ಜೊತೆಗೆ ಈ 50%ಗಿಂತ ಹೆಚ್ಚೇನಾದರೂ ಮಾಡಿದ್ರೆ ಏನೆಲ್ಲ ಪ್ರಯೋಜನಗಳಾಗಬಹುದು ಹಾಗಾದರೆ ಅಂತ. ನೋಡಿ, ಮೀಸಲಾತಿ ಉದ್ದೇಶವೇ ಮೀಸಲಾತಿಯನ್ನು ಒಂದು ವಿಮೋಚನಾಸ್ತ್ರವಾಗಿ ಬಳಸಬೇಕು. ಅದನ್ನು ಯಾರು ನಿಜವಾಗ್ಲೂ ಪರಂಪರಾನುಗತವಾಗಿ ಶತಶತಮಾನಗಳಿಂದ ವಂಚಿತರಾಗಿರ್ತಾರೋ, ಸಾಮಾಜಿಕ ಗೌರವದಿಂದ, ಶಿಕ್ಷಣದ ಸೂಕ್ತವಾದ ಶಿಕ್ಷಣದಿಂದ, ಸಮರ್ಪಕವಾದ ಉದ್ಯೋಗಾವಕಾಶಗಳಿಂದ ಮತ್ತು ರಾಜಕೀಯ ವ್ಯವಸ್ಥೆಯಿಂದ ಯಾರ್ಯಾರು ವಂಚಿತರಾಗಿದ್ದರೋ ಅಂಥ ತಳ ಸಮುದಾಯಗಳಿಗೆ ಮಾತ್ರ ಅದನ್ನು ಸೀಮಿತಗೊಳಿಸೋದ್ರಿಂದ ಅವರಲ್ಲಿರೋ ಕೀಳರಿಮೆ, ಅವರಲ್ಲಿರೋ ನೋವು, ಯಾತನೆ, ಹಲವಾರು ಪರಂಪರೆ, ಹಲವಾರು ವಂಶಗಳಿಂದ ಅವ್ರಿಗೆ ಅನುಭವಿಸ್ಕೊಂಡು ಏನು ಬಂದಿರ್ತಾರೆ, ಅದರಿಂದ ಮುಕ್ತಿ ಕೊಡಲಿಕ್ಕೆ, ಆ ಥರದ ಕೀಳರಿಮೆಯಿಂದ ವಿಮೋಚನೆ ಕೊಡಲಿಕ್ಕೆ ಇದನ್ನು ಬಳಸಬೇಕು. ಅದೇ ರೀತಿ ಯಾರಿಗೆ ನಿರಾಕರಿಸಬೇಕು ಅಂತಂದರೆ, ಯಾರು ಸಾಂಪ್ರದಾಯಿಕವಾಗಿ ತಮ್ಮ ಜಮೀನ್ದಾರಿ ಪದ್ಧತಿಯಿಂದಾಗಿಯೋ, ಸಾಹುಕಾರಿಕೆಯಿಂದಾಗಿಯೋ, ಅಥವಾ ಜಾತಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ತಾವು ಮೇಲ್ಜಾತಿಯರನ್ನು ಒಂದು ಅಹಮು, ಅಹಂಕಾರ ಮತ್ತು ಒಣ ಪ್ರತಿಷ್ಠೆ ಏನಿತ್ತು ಅದರಿಂದ ಮುಕ್ತಗೊಳಿಸಕ್ಕೆ ಅಲ್ಲೂ ಕೂಡ ಅದೊಂದು ವಿಮೋಚನಾಸ್ತ್ರವಾಗಿ ಬಳಸಬೇಕು. ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಎಮ್ಯಾನ್ಸಿಪೇಷನ್. ಆದರೆ ಯಾವತ್ತೂ ಮೀಸಲಾತಿಯನ್ನು ಈ ರೀತಿ ವೋಟ್ ಬ್ಯಾಂಕ್ ಅಸ್ತ್ರವಾಗಿ ಬಳಸ್ತಾರೆ ಅಂತ ಪಾಪ ದೇವರಾಜ ಅರಸರು ನಿರೀಕ್ಷೆ ಮಾಡಿರಲಿಲ್ಲ, ಅಥವಾ ನಮ್ಮ ಸಂವಿಧಾನಕರ್ತರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಾಲ ಬರುತ್ತೆ ಬಲಿಷ್ಠ ಕೋಮುಗಳು ಕೂಡ ಕೇಳಕ್ಕೆ ಶುರು ಮಾಡ್ಬಿಡ್ತಾರೆ, ಬಲಿಷ್ಠ ಜನಗಳು ನಮಗೂ ಬೇಕು, ನಮಗೂ ಬೇಕು ಕೇಳ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಸ್ವಾಮೀಜಿಗಳು ಕೂಡ ಬಂದ್ಬಿಟ್ಟು. ಆಮೇಲೆ ಇನ್ನೊಂದು, ಇವತ್ತು ರಾಜಕೀಯ ನಾಯಕರೆಲ್ಲ ಮಠಾಧಿಪತಿಗಳು ತಮ್ಮ ನಾಯಕತ್ವವನ್ನು ಸರೆಂಡರ್ ಮಾಡಿಬಿಡ್ತಾರೆ ಈ ಜಾತಿ ಹೋರಾಟಗಳಲ್ಲೆಲ್ಲ. ಆಮೇಲೆ ಇನ್ನೊಂದು, ಜಾತಿ ಮೀಸಲಾತಿ ಉದ್ದೇಶ ಜಾತ್ಯಾತೀತತೆಯನ್ನು ಬಲಪಡಿಸಬೇಕು ಅನ್ನೋದಾಗಿತ್ತೆ ಹೊರತು ಇನ್ನಷ್ಟು ಜಾತೀಯತೆಯನ್ನು ಉದ್ದೀಪನಗೊಳಿಸಬೇಕು ಅನ್ನೋದಿರಲಿಲ್ಲ. ಖಂಡಿತ ಸರ್. ಇದು ತೀರಾ ಉದ್ರೇಕಕಾರಿ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಜಾತೀಯತೆ, ಪರಸ್ಪರ ಅಸಹನೆ, ಆಮೇಲೆ ಅಸೂಯೆ, ಪೈಪೋಟಿ. ಇವತ್ತೊಂದು ಸುಮಾರೊಂದು 25 ಜನ MLA ಇರುವಂಥ ಒಂದು ಸಮುದಾಯ ನಮಗೆ ಬೇಕು, ನಮಗೆ ಬೇಕು ಅಂತಂದು ನಿನ್ನೆ ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರೆದುರಿಗೆ ಅವರು ಮಂಡಿಸಿರೋ ವಾದಗಳು ನೋಡ್ಬಿಟ್ರೆ ನಗು ಬರುತ್ತೆ. ನಮಗೆ ದೇವಸ್ಥಾನದಲ್ಲಿ ಪ್ರವೇಶ ಇರಲಿಲ್ಲ, ಅದಿರಲಿಲ್ಲ, ಇದಿರಲಿಲ್ಲ. ಆಮೇಲೆ ಒಂದು ಕಾಲದಲ್ಲಿ ನಮ್ಮ ಶೂದ್ರ ಅಂತ ಮಹಾರಾಜರ ಕಾಲದಲ್ಲಿ ನಮ್ಮ ಶೂದ್ರ ಅಂತ ಹೇಳಿದರೂ ಕೂಡ ಅವತ್ತಿನ ಲಿಂಗಾಯತರೆಲ್ಲ ಅದನ್ನು ತೆಗೆದಾಕ್ಸ್ಬಿಟ್ರು. ಈ ಥರದ ವಾದಗಳು, ವಿತಂಡ ವಾದಗಳು ಮಂಡಿಸ್ತಾ ಇದ್ದಾರೆ. ಇದು ಏನು ಅನಿಸ್ತಾ ಇದೆ, ಬಹುಶಃ ಇವತ್ತಿನ ಸಾಮಾಜಿಕ ನಾಯಕತ್ವ ಮತ್ತು ರಾಜಕೀಯ ನಾಯಕತ್ವಕ್ಕೆ ಬರ್ತಾ ಬರ್ತಾ ಒಂದು ತಾತ್ವಿಕ ಚಿಂತನೆ ಕಡಿಮೆ ಆಗ್ತಾ ಇದೆ. ಖಂಡಿತ ಸರ್. ಬೌದ್ಧಿಕತೆಯ ದಿವಾಳಿತನವನ್ನು ನೋಡ್ತಾ ಇದ್ದಾವೆ. ಅದ್ರ ಜೊತೆಗೆ ನೋಡಿ, ಆ ಕಾಲದಲ್ಲಿ ವಕೀಲರು ಕೂಡ ಈ ಸಂವಿಧಾನಾತ್ಮಕ ವಿಷಯಗಳು ಎಷ್ಟು ಆಸಕ್ತಿ ತೋರಿಸ್ತಾ ಇದ್ರು. ಇವತ್ತು ನೋಡಿ, ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ನಲ್ಲಿ ಯಾರಿದ್ದಾರೆ ಸರ್ ಸಂವಿಧಾನದ ಸಂವಿಧಾನಾತ್ಮಕ ವಿಚಾರಗಳ ಬಗ್ಗೆ, ಸಾಮಾಜಿಕ ನ್ಯಾಯದ ವಿಚಾರಗಳ ಬಗ್ಗೆ ಬಡದಾಡೋರು, ಅದನ್ನು ಮನಸ್ಸು ಕಚ್ಕೊಂಡ್ಬಿಟ್ಟು ಹೋರಾಡೋರು ಯಾರೂ ಇಲ್ಲ. ಅವ್ರ ಮನಸ್ಥಿತಿನೂ ಅದಕ್ಕೆ ಪೂರಕವಾಗಿದ್ದಾಗ ಮಾತ್ರ ನಮ್ಗೆ ಏನಾದರೂ ಗಳಿಸೋದಕ್ಕೆ. ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಈಗ 50%ಗೆ ಮೀರಬಾರ್ದು ಅನ್ನೋದು, ಹೆಚ್ಚು ಮಾಡಬಾರ್ದು ಅಂತ, ಇದು ಯಾವಾಗ ಹುಟ್ಟಿತು ಅಂದರೆ, ಈ ಏನು ಮಂಡಲ್ ಕಮಿಷನ್ ವರದಿ ಜಾರಿಗೆ ತರುವಂಥ ಸಮಯದಲ್ಲಿ ಇಂದಿರಾ ಸಾನಿ ವರ್ಸಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಸು ಬಂದಂಥ ಸಂದರ್ಭದಲ್ಲಿ 9 judges ಬೆಂಚು ಈ ತೀರ್ಮಾನ ಕೊಟ್ಟಿದೆ. ಅದು ಇವತ್ತು ಅದಿನ್ನೂ ಕ್ವಶನಲ್ಲಿದೆ. 92 ಇಂದ ಇವತ್ತಿಗೂ ಅದು ಪಕ್ಕಾ ಆಗಿಲ್ಲ. ಇಟ್ ಇಟ್ಸೆಲ್ಫ್ ಇಸ್
ಡಿಬೇಟೇಬಲ್ ಇನ್ನೂ ನಡೀತಾ ಇದೆ ಯಾಕೆಂದ್ರೆ ಹೇಗೆ ನೀವು 50 ಕ್ಕೆ ಮಿಸಲತೆ ಇಡ್ತೀರಾ ಪಾಪ್ಯುಲೇಷನ್ ಎಷ್ಟಿತ್ತು ಈಗ ನಮ್ಮ ಉದಾಹರಣೆಗೆ ತಗೊಳ್ಳೋದಾದ್ರೆ ಇವತ್ತಿಗ ನಾವು ಒಂದು ನಾನು ಸ್ವಲ್ಪ ನಮ್ಮ ಪಕ್ಷದ ಹೇಳ್ಕೊಳ್ಳತ್ತಿನಿಂದ ಇಳಿದಿದ್ರೂ ಕೂಡ ಭಾರತದ ಇತಿಹಾಸ ನೋಡೋದ್ರಲ್ಲಿ ಮಹಾತ್ಮ ಗಾಂಧಿಯವರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಕಳಿಸಿದ್ರು ಇಂದಿರಾ ಗಾಂಧಿಯವರು ಆರ್ಥಿಕ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿದ್ರು ದೇವರಾಜ ಅರಸರು ಸಾಮಾಜಿಕ ನ್ಯಾಯಕ್ಕೆ ದಾರಿ ಮಾಡಿದ್ರು ಅನ್ನೋದು ನಮ್ಮ ಅನಿಸಿಕೆಗಳು ನಮ್ಮ ಮಾನಸಿಕ ಇದು ಇಂತ ಸಮಯದಲ್ಲಿ ಇವತ್ತು ನಾವು ಇನ್ನೂ ಕೂಡ ಸಾಮಾಜಿಕ ನ್ಯಾಯ ಇರಬಹುದು ರಾಜಕೀಯ ವ್ಯವಸ್ಥೆ ಇರಬಹುದು ಏನೂ ಸಿಗದೇ ಇರುವಂತ ಕಮ್ಯುನಿಟಿಗಳು ಬೇಕಾದಷ್ಟು ಇವೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಸಮುದಾಯಗಳಿಗೆ ಇವತ್ತು ನಾವು ಬೆಲೆ ಕೊಡದೇ ಇದ್ರೆ ಸ್ವಾತಂತ್ರ್ಯ ಬಂದ ಏನು ಪ್ರಯೋಜನ ಅದೇ ಇವತ್ತು ನಮ್ಮ ಅಂಬೇಡ್ಕರ್ ಅವರಿಗೆ ನಾವು ನಮಸ್ಕಾರ ಇವತ್ತು ಯಾವತ್ತೂ ಹೇಳ್ತೇವೆ ಈ ಭಾರತದಲ್ಲಿ ಎಲ್ಲರಿಗೂ ಓಟನ್ನು ಕೊಟ್ಟರು ಅದೇ ದೊಡ್ಡ ಪ್ರಜಾಪ್ರಭುತ್ವಗಳಾದಂಥ ಅಮೇರಿಕಾ ಮತ್ತು ಇಂಗ್ಲೆಂಡ್ನಲ್ಲಿ ಮಹಿಳೆಯರಿಗೆ ಕೊಟ್ಟಿರಲಿಲ್ಲ ಹಕ್ಕಿರಲಿಲ್ಲ ಮತದಾನ ಹಕ್ಕೇ ಇರಲಿಲ್ಲ ನಾವು ಕಳೆಯರಿಗಂತೂ ಸಾಕಷ್ಟು ಓಡಾಡೋ ಅವಕಾಶ ಇರಲಿಲ್ಲ ಮಹಾತ್ಮ ಗಾಂಧಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂರಿಸಿರಲಿಲ್ಲ ಕಾಲಗಳಿವೆ ಇಂಥವೆಲ್ಲ ಬಿದ್ದಂಥದ್ರಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂಥ ಈ ಒಂದು ಏನು ನಮಗೆ ಸಂವಿಧಾನ ಇವತ್ತು ಎಲ್ರಿಗೂ ಕೂಡ ಮಾನವನಾಗಿ ಬಾಳೋದಕ್ಕೆ ಒಂದು ಆಮೇಲೆ ಇನ್ನೊಂದು ಈ ಮೀಸಲಾತಿ ಸಿಗದೆ ಇರೋ ಮೇಲ್ವರ್ಗದ ಮೇಲ್ಜಾತಿಗಳ ಯುವಕರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಮೀಸಲಾದ್ರೆ ಮೆರಿಟ್ ವಿರೋಧಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಆ ಮೀಸಲಾತಿ ವಿವಿಧ ವರ್ಗಗಳಲ್ಲಿ ಏನ್ ಬರ್ತಾರೆ ಅಲ್ಲೂ ಕೂಡ ಮೆರಿಟ್ ಆಧರಿಸೇನೆ ಅವ್ರಿಗೆ ಅವಕಾಶ ಅಲ್ಲಿ ಯಾರು ಬೈಪಾಸ್ ಮಾಡಿ ಇನ್ನೊಂದು ಪ್ರಾರಂಭಿಕ ಮಾತಲ್ಲಿ ಹೇಳೋವಾಗಲೇ ಹೇಳಿದೆ ಈ ರಿಸರ್ವೇಶನ್ ಬಗ್ಗೆನೇ ಸರಿಯಾದ ಮಾಹಿತಿಗಳಿಲ್ಲ ಈಗ ಎಸ್ ಸಿ ರಿಸರ್ವೇಶನ್ ಬೇರೆ ಎಸ್ ಟಿ ರಿಸರ್ವೇಶನ್ ಬೇರೆ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಮೇಲೆ ಇದರಲ್ಲೂ ಕೂಡ ಹಂತ ಹಂತಗಳಿದೆ ಈಗ ಬ್ಯಾಕ್ವರ್ಡ್ ಕ್ಲಾಸಲ್ಲೇ ಕ್ಯಾಟಗರಿ 1 ಇದೆ ಕ್ಯಾಟಗರಿ 2A ಇದೆ ಕ್ಯಾಟಗರಿ 3B ಇದೆ 3A ಇದೆ B ಇದೆ ಸಿ ಇವರೆಗೂ ಇವೆ ಅಂದರೆ ಎಲ್ಲರಿಗೂ ಕೂಡ ಆಯಾ ಇದಕ್ಕೆ ಸಮಾನವಾಗಿ 50% ಹಂಚಿ ಎಸ್ ಸಿ ಎಸ್ ಟಿ ಅದೇಂಟು ಬಿಟ್ಟು ಬೇರೆಯವ್ರಿಗೂ ಹಂಚಿರ್ತಕ್ಕಂಥ ಇದು ಇವತ್ತು ನಡೀತಾ ಇದೆ ಇಷ್ಟಿದ್ದರೂ ಕೂಡ ಅದರಲ್ಲೂ ಅವ್ರಿಗೆ ಸಿಗಬೇಕಾದ್ರೆ ಪ್ರೊಫೆಸರ್ ಹೇಳಿದಾಗೆ ರವೀಂದ್ರ ರೇಷ್ಮೆ ಅವ್ರು ಹೇಳಿದಾಗೆ ಅವರಲ್ಲಿ ಮೆರಿಟ್ ಇದ್ರೆ ಮಾತ್ರ ಸಿಗೋದು ಸ್ಪರ್ಧೆ ಮಾಡಲೇಬೇಕು ಅದರಲ್ಲೂ ಸ್ಪರ್ಧೆ ಮಾಡಲೇಬೇಕು ಇವತ್ತು ಎಷ್ಟು ನಾವು ಇದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಸೆಂಟ್ರಲ್ ಕಾಸ್ಟ್ ಹುಡುಗರೇನೇ 80-90 ತೆಗೆದಿದ್ರೆ ಅವ್ರಿಗೆ ಸಿಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಜುಕೇಷನ್ ಈಸ್ ಇಂಪ್ರೂವಿಂಗ್ ಸರ್ ನಾನು ಸುಮಾರು 32 ವರ್ಷ ಪಾಠ ಮಾಡಿದ ಮಲ್ಲೇಶ್ವರದ ಕಾಲೇಜಿಗೆ ಪ್ರೊಫೆಸರ್ ಎಸ್ ಸಿ ಮೀಸಲಾತಿ ಕಟ್ ಆಫ್ ಮಾರ್ಕ್ 94% ಇದೆ ಹಿಂದುಳಿದ ವರ್ಗಗಳು 96% ಅವರು ದಡ್ರಲ್ಲ ಕಳಪೆ ಮಾರ್ಕ್ಸ್ ಅವರೆಲ್ಲ ಅವರು ಕೂಡ ಸ್ಪರ್ಧಾತ್ಮಕವಾಗಿ ಮೇಲ್ದರ್ಜೆಗೆ ಹೋಗಿದ್ದಾರೆ ಅವರೆಲ್ಲ ಯಾಕಂದ್ರೆ ವಿದ್ಯೆ ಮಹತ್ವ ಅವ್ರಿಗೆಲ್ಲ ಗೊತ್ತಾಗಿದೆ ಆದ್ರೆ ಒಂದು ರೇವಣ್ಣವರೇ ನೀವು ಯಾರು ಗಣನೆಗೆ ತಗೊಳದೇ ಇರೋದ್ರ ಬಗ್ಗೆ ನಂಗೆ ಆಕ್ಷೇಪ ಇದೆ 1991 ಜುಲೈ ನಂತರ ಪಿ ವಿ ನರಸಿಂಹರಾಯರು ಮತ್ತು ಮನಮೋಹನ್ ಸಿಂಗ್ ಅವರು ಹೊಸ ಆರ್ಥಿಕ ನೀತಿ ಜಾಗತೀಕರಣದ ಒಂದು ಆರ್ಥಿಕ ವ್ಯವಸ್ಥೆ ತಂದ ಮೇಲೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಬದಲಾಯಿತು ಶಿಕ್ಷಣದ ವ್ಯವಸ್ಥೆ ಬದಲಾಯಿತು ಉದ್ಯೋಗಾವಕಾಶಗಳ ವ್ಯವಸ್ಥೆ ಹೆಚ್ಚಾಯಿತು ಸರ್ಕಾರಿ ಉದ್ಯೋಗಗಳಿಗಿಂತ ಕಾರ್ಪೊರೇಟ್ ವಲಯದ ಉದ್ಯೋಗಗಳು ಹೆಚ್ಚು ಆಕರ್ಷಕವಾದವು ಆಮೇಲೆ ಕರ್ನಾಟಕದಂಥ ರಾಜ್ಯಗಳಲ್ಲಿ 77ರಿಂದ ಮೀಸಲಾತಿ ಬಂದಿದ್ದರಿಂದ ಎಲ್ಲ ಜಾತಿ ಜನಾಂಗಗಳ ಹುಡುಗರು ಇವತ್ತು ಸ್ಪರ್ಧಾತ್ಮಕ ಜಾಗತಿಕ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿದ್ದಾರೆ ಅದರಿಂದ ಈ ಅವಧಿಯಲ್ಲಿ ಏನು ಬದಲಾವಣೆ ಆಗಿದೆ ಒಂದು ಅಧ್ಯಯನ ನಡೆಯ ಇಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲಿ ಇವೆಲ್ಲಾನು ಒಳಗೊಂಡಿದೆ ಇದಕ್ಕೆ ಜುಡಿಷಿಯಲ್ ಪವರ್ಸ್ ಇದೆ ಇವ್ರು ಏನ್ ಅನ್ಕೊಂಡಿದ್ದಾರೆ ಜಾತಿಗಳನ್ನ ತೆಗೆದುಹಾಕೋದು ಸೇರಿಸೋದು ಅಷ್ಟೇ ಅನ್ಕೊಂಡಿದ್ದಾರೆ ಇಲ್ಲ ಇದು ನಡೀಬೇಕು ಇದನ್ನೇ ಅದಕ್ಕೆ ಈಗ ಕೇಂದ್ರ ಸರ್ಕಾರ ರೋಹಿಣಿ ಕಮಿಷನ್ ಕೂಡ ಮಾಡಿದ್ದಾರೆ ಆಗಿಂದಾಗ್ಗೆ ಇದು ನಡೀತಾ ಇದೆ ಆದರೆ ಅದು ಒಳ್ಳೆ ರೀತಿಯಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಇದಕ್ಕೆ ತಂದರೆ ನಮ್ಗೆ ಒಳ್ಳೇದಾಗುತ್ತೆ ಆಮೇಲೆ ಮೇಲ್ಜಾತಿ ಮೇಲ್ವರ್ಗದವ್ರ ಮನೋಧರ್ಮ ಯಾವ ಥರ ಇರುತ್ತೆ ಖಂಡಿತ ಸರ್ ಸರ್ ಮಾತಾಡೋಣ ಈಗ ನಿವೃತ್ತ IPS ಅಧಿಕಾರಿಯಾದಂಥ ಶಂಕರ್ ಬಿದ್ರಿ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ ಸರ್ ನಮಸ್ತೆ ಸರ್ ಶಂಕರ್ ಬಿದ್ರಿ ಸರ್ ಸರ್ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನಮಸ್ಕಾರ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಪೂರ್ಣಿಮಾ ಸರ್ ಪವರ್ ಟಿವಿಯಿಂದ ಮಾತಾಡ್ತಾ ಇರೋದು ಸರ್ ಈಗ ಮೀಸಲಾತಿ ಏರಿಕೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ ನಮ್ಮ ಸ್ಟುಡಿಯೋದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸೇರಿದಂತೆ ಸಾಕಷ್ಟು ರಾಜ್ಯಗಳು ಅರ್ಜಿ ಕೂಡ ಸಲ್ಲಿಕೆ ಮಾಡಿದೆ ನಿಮ್ಮ ಗಮನಕ್ಕೂ ಕೂಡ ಬಂದಿದೆ
ಅಭಿಪ್ರಾಯವನ್ನ ಕೊಟ್ಟಿದ್ದಾವೆ ಶೇಕಡ 50 ಕ್ಕಿಂತ ಹೆಚ್ಚು ಮಾಡಬೇಕು ಅಂತ ಹೇಳಿ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಯಾಕ್ಟ್ ಮೊದಲಿಗೆ ನೋಡಿ ಮೀಸಲಾತಿಯನ್ನು ಕೊಟ್ಟಿರತಕ್ಕಂತದ್ದು ನಾವು ಸರ್ಕಾರ ಆಗಲಿ ಅಥವಾ ನಮ್ಮ ಭಾರತದ ಸಮಾಜ ಆಗಲಿ ಯಾರಿಗೂ ಉಪಕಾರ ಮಾಡಲಿಕ್ಕಲ್ಲ ನಮ್ಮ ಭಾರತ ಸದೃಢವಾಗಿರಬೇಕು ನಮ್ಮ ಭಾರತದ ಭವಿಷ್ಯ ಚೆನ್ನಾಗಿರಬೇಕು ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳಬೇಕು ಭಾರತದಲ್ಲಿ ಸಮಾನತೆ ಇರಬೇಕು ಭಾರತದಲ್ಲಿ ಒಂದು ಯಾವುದು ಒಂದು ಶಾಸ್ತ್ರೀಯವಾಗಿ ಅಥವಾ ವೈಜ್ಞಾನಿಕವಾಗಿ ಸಮ್ಮತ ಅಲ್ಲ ಆ ಒಂದು ಆಧಾರದ ಮೇಲೆ ಯಾವುದೇ ತಾರತಮ್ಯ ಭಾರತದ 135 ಕೋಟಿ ಜನ ಪ್ರಜೆಗಳಲ್ಲಿ ಆಗಬಾರದು ಎಲ್ಲರೂ ಸರಿ ಸಮಾನರಾಗಿ ಬದುಕಬೇಕು ಸಂತೋಷದಿಂದ ಬದುಕಬೇಕು ಅಂತಕ್ಕಂತ ಉದ್ದೇಶದಿಂದ ಈ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಈ ಮೀಸಲಾತಿಯನ್ನು ಕೊಡಲಿಕ್ಕೆ ಮುಖ್ಯವಾದಂತ ಕಾರಣ ಅಂದ್ರೆ ಹಲವಾರು ಸಾವಿರ ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಇದ್ದಂತ ಹುಟ್ಟಿನಿಂದ ಬಂದಂತ ಒಂದು ಬಹಳ ಒಂದು ಶೋಚನೀಯವಾದಂತ ಒಂದು ಅಥವಾ ನಾವೆಲ್ಲರೂ ನಾಚಿಕೆ ಪಡಬೇಕಾದಂತ ಒಂದು ಅಸಮಾನತೆ ಆ ಒಂದು ಕಾರಣದಿಂದ ಎಲ್ಲಿವರೆಗೆ ಈ ಹುಟ್ಟಿನಿಂದ ಬರ್ತಕ್ಕಂತ ಈ ಒಂದು ಅಸಮಾನತೆ ದೂರ ಆಗುವುದಿಲ್ಲೋ ಹುಟ್ಟಿನಿಂದ ಬರ್ತಕ್ಕಂತ ಈ ಕಲಂಕಗಳ ದೂರ ಆಗುವುದಿಲ್ಲೋ ಅಲ್ಲಿ ತನಕ ನಮ್ಮ ಭಾರತೀಯ ಸಮಾಜ ಸದೃಢ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭಾರತ ಸದೃಢ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವ ಒಂದು ದೃಷ್ಟಿಯಿಂದ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಮಾಜದಲ್ಲಿ ಯಾರು ಶೋಷಣೆಗೊಳಗಾಗಿದ್ದಾರೋ ಸಾವಿರಾರು ವರ್ಷಗಳಿಂದ ಯಾರು ಒಂದು ತಾರತಮ್ಯಕ್ಕೆ ಒಳಗಾಗಿದ್ದಾರೋ ಯಾರಿಗೆ ಸಮಾಜದಲ್ಲಿ ಗೌರವಿತವಾದಂತಹ ಸ್ಥಾನ ಸಿಕ್ಕಿಲ್ವೋ ಅವರನ್ನು ಸಹಿತ ಸಮಾಜದ ಮುಖ್ಯವಾಹಿನಿಯಲ್ಲಿ ತಂದು ಅವರಿಗೆ ಗೌರವಯುತವಾದಂತಹ ಸ್ಥಾನವನ್ನು ಕೊಡ್ತಕ್ಕಂತ ಉದ್ದೇಶದಿಂದ ನಮ್ಮ ಭಾರತದ ಸಂವಿಧಾನದ ನಿರ್ಮಾಪಕರು ಈ ಒಂದು ಮೀಸಲಾತಿ ವ್ಯವಸ್ಥೆಯನ್ನು ತಂದಿದ್ದಾರೆ ಈಗ ಅದು ಬೇರಿಟ್ಟಿಗೂ ಅವಕಾಶ ಇರಬೇಕು ಸರ್ಕಾರದ ಕೆಲಸ ಮತ್ತು ಸರ್ಕಾರಿ ಅಂಗ ಸಂಸ್ಥೆಗಳಲ್ಲಿ ದಕ್ಷತೆಗೆ ತೊಂದರೆ ಆಗಬಾರ್ದಕ್ಕಂತ ಉದ್ದೇಶದಿಂದ ಇಂದಿರಾ ಸಹನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ನವರು ಸುಮಾರು 20 ವರ್ಷಗಳ ಹಿಂದೆ 50% ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ರು ಹೌದು ಆದ್ರೆ ಇವತ್ತು ಕೇಂದ್ರ ಸರ್ಕಾರದವರೇ ಆರ್ಥಿಕವಾಗಿ ಹಿಂದುಳಿದವರು ಅವರು ಸಾಮಾಜಿಕವಾಗಿ ಮುಂದುವರಿದ ಜನಾಂಗ ಇರ್ಬೋದು ಅಥವಾ ಯಾರೇ ಇರ್ಬೋದು ಆರ್ಥಿಕವಾಗಿ ಹಿಂದುಳಿದವರಿಗೆ ಕೇಂದ್ರ ಸರ್ಕಾರದವರೇ ಇವತ್ತು 10% ರಿಸರ್ವೇಷನ್ ಅನ್ನ 50%ಕ್ಕಿಂತಲೂ ಮಿಗಿಲಾಗಿ ತಂದಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ನೌಕರಿಗಳಲ್ಲಿ 60% ರಿಸರ್ವೇಷನ್ ಅನ್ನ ಕೇಂದ್ರ ಸರ್ಕಾರದವರೇ ಜಾರಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನನಗನ್ಸಿದ ಮಟ್ಟಿಗೆ ಎಲ್ಲಿವರೆಗೆ ಅಸಮಾನತೆ ಇರ್ತದೋ ಎಲ್ಲಿವರೆಗೆ ತಾರತಮ್ಯ ಇರ್ತದೋ ಎಲ್ಲಿ ತನಕ ಈ ಒಂದು ಜನ್ಮದಿಂದ ಬಂದಂತ ಅದು ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕನ್ನೋದು ಯಾರು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಆದ್ದರಿಂದ ಈ ಜನ್ಮದಿಂದ ಹುಟ್ಟಿನಿಂದ ಬರ್ತಕ್ಕಂಥ ತಾರತಮ್ಯ ಕಲಂಕ ಅಪವಾದ ಮತ್ತು ಬಲಹೀನತೆಗಳನ್ನು ದೂರ ಮಾಡಲಿಕ್ಕೆ ಈ ಒಂದು ರಿಸರ್ವೇಷನ್ ಅಥವಾ ಮೀಸಲಾತಿ ಇದೆ ಎಲ್ಲಿವರೆಗೆ ತಾರತಮ್ಯ ಬಲಹೀನತೆ ಹುಟ್ಟಿನಿಂದ ಬರ್ತಕ್ಕಂಥ ಕಲಂಕಗಳು ಏನಿದಾವೆ ಅಸ್ಪೃಶ್ಯತೆ ಏನಿದೆ ಅಲ್ಲಿವರೆಗೆ ಮೀಸಲಾತಿ ಇರಬೇಕಾಗುತ್ತೆ ಖಂಡಿತ ಆ ಒಂದು ದೃಷ್ಟಿಯಿಂದ ಇವತ್ತು ಸಮಾಜದಲ್ಲಿ ಬಹಳಷ್ಟು ವರ್ಗಗಳು ಹಿಂದುಳಿದಾವೆ ಸಾಮಾಜಿಕವಾಗಿ ಹಿಂದುಳಿದಿದ್ದಾವೆ ಆರ್ಥಿಕವಾಗಿ ಹಿಂದುಳಿದಿದ್ದಾವೆ ಅವುಗಳಿಗೆಲ್ಲ ಒಂದು ಸೂಕ್ತವಾದಂತಹ ಅವಕಾಶ ಕಲ್ಪಿಸಬೇಕಾಗಿದೆ ಸಮಾನತೆಯನ್ನು ದೊರಕಿಸಿಕೊಡ್ಬೇಕಾಗಿದೆ ಆ ಒಂದು ದೃಷ್ಟಿಯಿಂದ ಆಯಾ ರಾಜ್ಯಗಳ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಸುಪ್ರೀಂ ಕೋರ್ಟ್ಗೆ ಎಲ್ಲಾ ರಾಜ್ಯಗಳು ಮೀಸಲಾತಿಯ ಮಿತಿಯನ್ನ 50ಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಒಂದು ಯೋಗ್ಯವಾದಂತ ಒಂದು ನಡವಳಿಯಾಗಿದೆ ಮತ್ತು ಅಪೇಕ್ಷಣೀಯವಾದಂತ ಒಂದು ನಡವಳಿಯಾಗಿದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಸಹಿತ ಪರಿಶೀಲನೆ ಮಾಡಿ ಈ ಒಂದು ರಿಸರ್ವೇಷನ್ ಲಿಮಿಟ್ ಅನ್ನ 50ರಿಂದ ಕನಿಷ್ಠ 70ರವರೆಗೆ ಆದರೂ ಹೆಚ್ಚು ಮಾಡಿದರೆ ಸಮಾಜದಲ್ಲಿ ಬದಲಾವಣೆ ಬರಲಿಕ್ಕೆ ಸಮಾನತೆ ಬರಲಿಕ್ಕೆ ಒಂದು ವೇಗವರ್ಧಕವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಶಂಕರ್ ಬಿದ್ರಿ ಸರ್ ಇನ್ನು ರವೀಂದ್ರ ರೇಷ್ಮೆ ಸರ್ ಕೂಡ ಇದ್ದಾರೆ ಅವರು ಮಾತನಾಡಬೇಕು ಸರ್ ಇದರವರೆಗೂ ಕರ್ನಾಟಕದ ಹಾವನೂರು ವರದಿಯ ಆದೇಶವನ್ನು ಪ್ರಶ್ನೆ ಮಾಡಿದ ಬಾಲಾಜಿ ಕೇಸ್ನಿಂದ ಹಿಡಿದು ಈ ಇಂದಿರಾ ಸಹನಿ ಕೇಸ್ವರೆಗೂ ಎಲ್ಲೂ ಆರ್ಥಿಕ ಮಾನದಂಡದ ಮೇಲೆ ಮೀಸಲಾತಿ ಕೊಡೋದನ್ನು ಒಪ್ಪೇ ಇಲ್ಲ
ಸುಪ್ರೀಂ ಕೋರ್ಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಂದ್ರೆ ಪಾವರ್ಟಿ ಪಾವರ್ಟಿ ಅಲೋನ್ ಕೆನಾಟ್ ಬಿ ದ ಬೇಸಿಸ್ ಆಫ್ ಬ್ಯಾಕ್ವರ್ಡ್ನೆಸ್ ಅಂತ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂತ ಹಲವಾರು ಜಾತಿಗಳಿದಾವೆ ಅದರಲ್ಲಿ ಬೇಕಾದಷ್ಟು ಜನ ಬಲಾಢ್ಯ ಇದ್ದಾರೆ ಆರ್ಥಿಕವಾಗಿ ಬಲಾಢ್ಯ ಇದ್ದಾರೆ ಬೇಕಾದಷ್ಟು ಜನ ಮುಂದುವರೆದವರು ಇದ್ದಾರೆ ಆ ಒಂದು ದೃಷ್ಟಿಯಿಂದ ಒಂದು ಸೀಲಿಂಗ್ ಅಥವಾ ಒಂದು ಕ್ರಿಮಿ ಲೇಯರ್ ಅನ್ನ ಈ ಒಂದು ಮೀಸಲಾತಿ ಅವಕಾಶದಿಂದ ದೂರ ಇಡಲಿಕ್ಕೆ ಕ್ರಿಮಿ ಲೇಯರ್ ಮಾಡಿದ್ದಾರೆ ಬಟ್ ಆರ್ಥಿಕವಾದಂತದನ್ನು ಬರೀ ಆರ್ಥಿಕವಾದಂತ ಒಂದು ಪರಿಗಣನೆ ಮೇಲೆ ರಿಸರ್ವೇಷನ್ಗೆ ಅವಕಾಶ ಇಲ್ಲ ಆದರೆ ರಾಷ್ಟ್ರದ ಹಿತದೃಷ್ಟಿಯಿಂದ ಈಗ ಕೇಂದ್ರ ಸರ್ಕಾರದವರು ಅದನ್ನು ಮಾಡಿದ್ದಾರೆ ಖಂಡಿತ ಇರಲಿ ಈಗ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಎಲ್ಲಾ ರಾಜ್ಯ ಸರ್ಕಾರಗಳಿಗೆ 50% ಮಿತಿಯನ್ನು ಮೀರಿ ನನಗನ್ಸಿದ ಮಟ್ಟಿಗೆ ಒಂದು 65-70 ಆದ್ರೂ ಸಹಿತ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಡೋದು ಯೋಗ್ಯ ಸರ್ ಮತ್ತೆ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ ಸರ್ ಹಾಗೆ ಲೈನ್ ಅಲ್ಲಿ ಇರಿ ಹೆಸಿಗ ನಮ್ಮ ಕಾರ್ಯಕ್ರಮಕ್ಕೆ ನಿವೃತ್ತ ಐಎಎಸ್ ಅಧಿಕಾರಿಯಾದಂತಹ ಎಸ್ಎಂ ಜಾಮದಾರ್ ಅವರು ಜಾಯಿನ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ ಓಕೆ ಸರ್ ನಾನು ರವೀಂದ್ರ ರೇಷ್ಮಾ ಮಾತಾಡ್ತಾ ಇದ್ದೀನಿ ಸರ್ ಕರ್ನಾಟಕದಲ್ಲಿ ಹಾವನೂರು ವರದಿ ಆಧಾರಿತ ಮೀಸಲಾತಿ ಜಾರಿ ಆದಾಗಿನಿಂದ ಇಲ್ಲಿವರೆಗೂ ಕೂಡ ದಿ ಕ್ರೈಟೀರಿಯಾ ಫಾರ್ ಡಿಟರ್ಮಿನೇಷನ್ ಆಫ್ ಬ್ಯಾಕ್ವರ್ಡ್ನೆಸ್ ಹಿಂದುಳಿದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋ ವ್ಯಾಖ್ಯಾನಕ್ಕೆ ಸೂಕ್ತವಾದ ಮಾನದಂಡ ಯಾವುದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೀತಾ ಬಂತು ನಾನಾ ಥರದ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಬಂತು ದಿಢೀರ್ನ 2019 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಕೇಂದ್ರ ಸರ್ಕಾರ 10% ಆರ್ಥಿಕ ಹಿಂದುಳಿದಿರುವಿಕೆಗೆ ಮಾನದಂಡ ಇದು ಮೀಸಲಾತಿಯನ್ನು ತಂದುಬಿಡ್ತು ಸಂವಿಧಾನ ತಿದ್ದುಪಡಿ ಮಾಡಿಬಿಟ್ಟು ಇವತ್ತು ಸುಪ್ರೀಂ ಕೋರ್ಟು ಹಲವಾರು ಇತರ ಪರಸ್ಪರ ವಿರೋಧಿ ಸನ್ನಿವೇಶಗಳನ್ನು ಟ್ಯಾಕಲ್ ಮಾಡ್ತಾ ಇದೆ ಈ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅನ್ನೋದು ಅದು ನಿಲ್ಲುತ್ತಾ ಸಂವಿಧಾನಾತ್ಮಕವಾಗಿ ಅದು ಸಿಂಧುತ್ವ ಪಡೆಯುತ್ತಾ ತಮ್ಮ ಅನಿಸಿಕೆ ಈ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆಫ್ ಫಾರ್ವರ್ಡ್ ಕಾಸಸ್ ಏನು ಮುಂದುವರೆದ ಜಾತಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವ್ರಿಗಾಗಿನೇ 10% ರಿಸರ್ವೇಷನ್ ಏನು 102nd ಅಮೆಂಡ್ಮೆಂಟ್ ಅಲ್ಲಿ ಮಾಡಿದ್ದಾರೆ 124nd ಅಮೆಂಡ್ಮೆಂಟ್ ಮಾಡಿದ್ದಾರೆ ಆ ಅಮೆಂಡ್ಮೆಂಟ್ ಈಗ ಸುಪ್ರೀಂ ಕೋರ್ಟ್ ಮುಂದೆ ಇತ್ತಲ್ಲ ಅದು ಈಗಾಗಲೇ ಹೌದು ಅದು ಅದೇನು ಅಮಾನ್ಯ ಆಗಿಲ್ಲಲ್ಲ ಇನ್ನುವರೆಗೆ ಹೌದು ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ಅವರು ಆರ್ಟಿಕಲ್ 342 ಏನು ಅಮೆಂಡ್ ಮಾಡಿ ಸೇರಿಸಿದ್ದಾರೆ ಅಮೆಂಡ್ಮೆಂಟ್ ಆಗಿದೆ ಆರ್ಟಿಕಲ್ ಇದು ಕಾನ್ಸ್ಟಿಟ್ಯೂಷನ್ ಆಮೇಲೆ ಆರ್ಟಿಕಲ್ 16-15 ಕೂಡ ಅಮೆಂಡ್ಮೆಂಟ್ ಮಾಡಿದ್ದಾರೆ ಸೊ ಈಗ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗದು ಆ ಅಮೆಂಡ್ಮೆಂಟ್ಸ್ ಈಗಾಗಲೇ ಅರ್ಹ ಆಗಿದೆ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದರೆ ಅದು ಅನರ್ಹ ಆಗೋ ಚಾನ್ಸು ಕಡಿಮೆ ಎರಡನೇದು ಈಗ ಸುಪ್ರೀಂ ಕೋರ್ಟ್ ಈಗ ಕಳೆದ 7 ದಿನಗಳ ಹಿಯರಿಂಗ್ನಲ್ಲಿ ಏನು ನಡ ಪ್ರಶ್ನೆ ಕೇಳ್ತಾ ಇದೆ ಆ ಪ್ರಶ್ನೆಗಳನ್ನು ನೀವೇನಾದರೂ ಊಹಿಸ್ಕೊಂಡ್ಬಿಟ್ಟು ಅದರ ಒಂದು ಇವತ್ತಿನ ಬೆಂಚಿನ 5 ಜನರ ಬೆಂಚಿನ ಒಂದು ಮನೋಭೂಮಿಕೆನಾರ ನೀವು ಜಡ್ಜ್ ಮಾಡೋದಿತ್ತು ಅಂದರೆ ಸುಪ್ರೀಂ ಕೋರ್ಟು ಮತ್ತೊಮ್ಮೆ ಇಂದಿರಾ ಸಾರಣಿ ಕೇಸಲ್ಲಿ ಅದೇ ಕೋರ್ಟು ಹಿಂದೆ ನಿಗದಿ ಮಾಡಿದೆ ಅಂತ 50% ರಿಸರ್ವೇಷನನ್ನು ಮತ್ತೆ ತಿರುಗಿ ನೋಡುವ ಅಗತ್ಯ ಇದೆಯೇ ಅನ್ನುವಂಥ ಪ್ರಶ್ನೆ ಕೇಳೋದಕ್ಕೆ ಅನೇಕ ಜನ ನಮ್ಮ ಖ್ಯಾತ ವಕೀಲರುಗಳು ತಮ್ಮ ಅಭಿಪ್ರಾಯ ಹೇಳ್ತಿದ್ದಾರೆ ಅದರ ಅರ್ಥ ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟೇ ಕೇಳಿದ್ದರಿಂದ ಅವರು ಈಗ ಮುಕ್ತ ಮನುಷ್ಯರಿಂದ ಅದನ್ನು ನೋಡ್ಬೋದು ಅನ್ನುವಂಥದ್ದು ಒಂದು ಆಶಾದಾಯಕ ಭಾವನೆ ಎರಡನೇದು 16% ರಿಸರ್ವೇಷನ್ ಈಗ ಮಹಾರಾಷ್ಟ್ರದ ಕೊಟ್ಟಿದ್ದಾರೆ ಅದರ ಮಾನ್ಯತೆ ಈ ಎರಡರ ಮೇಲೆ ಆಧಾರ ಆಗಿದ್ದರಿಂದ ಅದನ್ನು ನೋಡ್ಬೋದು ಅಂತ ಈಗ ಆದ್ದರಿಂದ ಈ 10% ರಿಸರ್ವೇಷನ್ ಅನರ್ಹ ಆಗತ್ತೆ ಅನ್ನುವಂಥ ಭಯ ನನಗೇನು ಈಗ ತಕ್ಷಣ ಕಾಣಲ್ಲ ಸರ್ ಯಾಕಂದರೆ ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಸೋಮಶೇಖರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇಂದಿರಾ ಸಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಎಲ್ಲ ಪ್ರಕರಣಗಳಲ್ಲೂ ಕೂಡ ಪಾವರ್ಟಿ ಕೆನಾಟ್ ಬಿ ದ ಸೋಲ್ ಕ್ರೈಟೀರಿಯನ್ ಫಾರ್ ಬ್ಯಾಕ್ವರ್ಡ್ನೆಸ್ ಅನ್ನೋ ಒಂದು ಒಂದು ಕನ್ಸಿಸ್ಟೆಂಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾವೆ ಬೇರೆ ಬೇರೆ ಸಂವಿಧಾನ ಪೀಠಗಳು ಆಮೇಲೆ ಇವತ್ತು ಬಲಿಷ್ಠ ಜನಾಂಗಗಳು ಸಂಘಟಿತ ಜನಾಂಗಗಳೆಲ್ಲ ಮೀಸಲಾತಿ ಕೇಳ್ತಿರೋದು ಸರಿನಾ ಕರ್ನಾಟಕವೂ ಸೇರಿದಂತೆ ಕರ್ನಾಟಕದ ಲಿಂಗಾಯತರು ಒಕ್ಕಲಿಗರು ಮಹಾರಾಷ್ಟ್ರದ ಮರಾಠರು ರಾಜಸ್ಥಾನದ ಗುಜ್ಜರರು ಗುಜರಾತ್ನ ಪಾಟೇದಾರ್ ಪಟೇಲರು ಜಾಟ್ರು ಹರಿಯಾಣದಲ್ಲಿ ಎಲ್ಲರೂ ಕೇಳ್ತಿರೋದು ಸರಿನಾ ಇದು ಬಹಳ ದೊಡ್ಡ ಪ್ರಶ್ನೆ ನಾನು ಬ್ರೀಫ್ ಆಗಿ ಹೇಳೋದಿಷ್ಟೇ ಹಾಗೆ ನೋಡಿದರೆ ಪ್ರಾರಂಭದಲ್ಲಿ ಭಾರತದ ಕಾನ್ಸ್ಟಿಟ್ಯೂಷನ್
ಅದನ್ನು ರಚನೆ ಆಗುವಾಗ ತಾವು ನೋಡಿರಬಹುದು ಆರ್ಟಿಕಲ್ 15-16 ಏನು ಮಾಡೋ ಕಾಲಕ್ಕೆ ಶ್ಯಾಮಪ್ರಕಾಶ್ ಮುಖರ್ಜಿಯವರ ಸಬ್ ಕಮಿಟಿ ಅದು ಮುಖ್ಯ ಕಮಿಟಿ ಮೈನಾರಿಟಿ ಕಮಿಷನ್ ಕಮಿಟಿ ಅಂತ ಏನು ವಲ್ಲಭಭಾಯ್ ಪಟೇಲ್ ಅಧ್ಯಕ್ಷತೆ ಇತ್ತು ಅವರಿಗೆ ಕೊಟ್ಟಾಗ ಕಾನ್ಸ್ಟಿಟ್ಯೂಷನ್ನಲ್ಲಿನೇ ಈ ಪ್ರಶ್ನೆ ಭಾಳಷ್ಟು ಗಂಭೀರವಾಗಿ ಅನೇಕ ದಿನಗಳವರೆಗೆ ಚರ್ಚೆ ಆಗಿ ಎರಡು ಆರ್ಟಿಕಲ್ನ ಮೂಲವಾಗಿ ಒರಿಜಿನಲ್ ಆರ್ಟಿಕಲ್ 15-16 ಆಡ್ಕೊಂಡು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ರಿಸರ್ವೇಷನ್ ಅನ್ನು ಟೆಂಪ್ರರಿ ಕೊಡಬೇಕನ್ನುವಂಥದ್ದು ನಮ್ಮ ಸಂವಿಧಾನ ಒಂದು ರಚನಾ ಪರಿಷತ್ನಲ್ಲಿ ಆದಂಥ ಡಿಬೇಟ್ ಪ್ರಕಾರ ಇತ್ತು. ಮುಂದೆ ಅದು ಇಂದಿರಾ ಸಹಾಯಣಿ ಕೇಸು ನೀವು ಹೇಳಿದ್ದು ಮಂಡಲ ಆಯೋಗ ಬಂದ ಮೇಲೆ 1997 ಆದಂಥ ಪ್ರಕರಣ ಮಂಡಲ ಆಯೋಗ ಬಂದ ನಂತರ ಹುಟ್ಟಿಕೊಂಡಂತಹ ಈ ಅನೇಕ ಕಾಯ್ದೆಗಳು ಒ ಬಿ ಸಿ ಮೊದಲು ಬ್ಯಾಕ್ವರ್ಡ್ ಕ್ಲಾಸಸ್ ಆಮೇಲೆ ಒ ಬಿ ಸಿ ಆಮೇಲೆ ಎಸ್ ಸಿ ಬಿ ಸಿ ಆಮೇಲೆ ಎಂ ಆಮೇಲೆ ಬಂದಿರೋದು ಅದು 1997 ನಂತರ ಇವೆಲ್ಲ ಸೇರಿಕೊಂಡು ಮಂಡಲ ಆಯೋಗ ಬಂದ ನಂತರ ಇವಾಗ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಮೊನ್ನೆ ಆದ ಚರ್ಚೆಯಲ್ಲಿ ಅವರು ಮೊದಲೇ ಸಲ ಆ ದಾತಾರ್ ಅವರು ಹೇಳುವಾಗ ಒಂದು ಮಾತನ್ನು ಹೇಳಿದ್ದಾರೆ ತಮ್ಮ ವ್ಯಾಖ್ಯಾನದಲ್ಲಿ ಏನಂದ್ರೆ ಅಂಬೇಡ್ಕರ್ ಅವರೇ 14-15 ಆರ್ಟಿಕಲ್ ಡಿಬೇಟ್ನಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಏನು ಅಂದರೆ ಲಕ್ಷ್ಮಣ್ ರೇಖಾ ಅದಕ್ಕೊಂದು ಮಿತಿ ಇರಬೇಕು ಅದು ಶಾಶ್ವತ ಪ್ರಾವಿಷನ್ ಅಲ್ಲ ಅದು ಕಾಲ ಟೆಂಪ್ರರಿ ಆಗಿರ್ತಕ್ಕಂಥದ್ದು ಎಷ್ಟು ಟೆಂಪ್ರರಿ ಅನ್ನೋದನ್ನ ಪರಿಸ್ಥಿತಿ ನೋಡ್ಕೊಂಡು ಮಾಡಬೇಕು 10 ರಿವ್ಯೂ ಮಾಡಬೇಕು ಅನ್ನೋವೆಲ್ಲ ಸೇಫ್ ಗಾರ್ಡನ್ನ ಕಾನ್ಸ್ಟಿ ಇಟ್ಟಿದ್ರು. ಆದರೆ ಅವೆಲ್ಲ ಸೇಫ್ ಗಾರ್ಡನ್ನ ಗಾಳಿಗೆ ತೂರಿ ಮಂಡಲ ಕಮಿಷನ್ನ ವರದಿ ಬಂದಮೇಲೆ ತರಾತುರಿಯಲ್ಲಿ ಆಗಿನ ವಿ ಪಿ ಸಿಂಗ್ ಸರ್ಕಾರದವರು ಅದನ್ನು ಜಾರಿಗೆ ತಂದುಬಿಟ್ಟು ಅದು 10 ಬಿದ್ದಿತ್ತು ಹಾಗೇನೆ ಅವರು ಜಾರಿಗೆ ತಂದು ಬಹಳ ಪ್ರಸಿದ್ಧವಾಗಿ ಹೋದ್ರು ವಿ ಪಿ ಸಿಂಗ್ ಅವರು ಕೊಟ್ಕೊಂಡು ಸೋತು ಕೂಡ ಮನೆ ಸೇರಿ ಇವತ್ತು ದಿವಂಗತ ಆಗಿದ್ದಾರೆ ಅವರು. ಅವರಿಂದ ಆದಂಥ ಮಂಡಲ ಏನಿದೆ ಆಯೋಗದ ವರದಿ ಅದಾದ ನಂತರ ಆದಂಥ ಈ ಒ ಬಿ ಸಿ ಕೋಟಾ ಏನು ಬಂತು ಅದರಿಂದ ಒಂದು ಪ್ಯಾಂಡೋರಾಸ್ ಬಾಕ್ಸ್ನ ಓಪನ್ ಆಗಿ. ರೇವಣ್ಣ ಸರ್, ಬ್ರೇಕ್ಗಿಂತ ಮುಂಚೆ ಜಾಮದಾರ್ ಸರ್ ಮಾತನಾಡ್ತಾ ಇದ್ರು, ಈಗಲೂ ಕೂಡ ನಮ್ಮ ಜೊತೆಗೆ ಅವರು ಜಾಯ್ನ್ ಆಗಿದ್ದಾರೆ. ನೀವು ಏನೋ ಪ್ರಶ್ನೆ ಕೇಳಬೇಕು ಅಂತ ಇದ್ರಿ ಜಾಮದಾರ್ ಸರ್. ಸರ್ ಜಾಮದಾರ್ ಜಿ ಭಾಳ ಚೆನ್ನಾಗಿ ಹೇಳಿದ್ರಿ, ಆದರೆ ನನ್ನ ಅನಿಸಿಕೆ ರಾಜ್ಯದಲ್ಲಿ 92 ಇಂದಿರಾ ಸಾಲಿ ಕೇಸಿಂದ ಆದಮೇಲೆ ಬ್ಯಾಕೋ ಕ್ಲಾಸ್ ಬಂತು ಅಂತಕ್ಕಂಥದ್ದು ಅಷ್ಟು ಸರಿಯಾದಂಥ ಮಾಹಿತಿ ಅಲ್ಲ. ಯಾಕೆಂದರೆ ಈ ಭಾರತದ ಸಂವಿಧಾನದ ತಿದ್ದುಪಡಿಗಳಲ್ಲಿ ಮೊದಲನೇ ಅಮೆಂಡ್ಮೆಂಟ್ ಆಗಿದ್ದೇನೆ ಬ್ಯಾಕೋ ಕ್ಲಾಸ್ ಬಗ್ಗೆ. ರಾಷ್ಟ್ರದ ಸಂವಿಧಾನದ ಮೊದಲನೇ ಅಮೆಂಡ್ಮೆಂಟು ಇವತ್ತೇನು 124 ಆಗಿದೆ, ಇಷ್ಟಕ್ಕೆ ಮೊದಲನೇ ಅಮೆಂಡ್ಮೆಂಟನ್ನು ಬ್ಯಾಕೋ ಕ್ಲಾಸ್ಗೆ ರಿಸರ್ವೇಷನ್ ತರಬೇಕು ಅಂತದ್ದೇ ಮೊದಲನೇದು. ಎರಡನೇದಾಗಿ ರಾಷ್ಟ್ರದಲ್ಲಿ 7 ಇವತ್ತು ಮೂಲ ಪ್ರಶ್ನೆ, 7 50%ಕ್ಕಿಂತ ಜಾಸ್ತಿ ಇರ್ತಕ್ಕಂಥವು 7 ತಮಿಳ್ನಾಡು ಸೇರಿದಂತೆ. ಅದರಲ್ಲೂ ತಮಿಳ್ನಾಡು 9th ತಂದು, ಯಾಕೆಂದರೆ ತಾವು ಎಕ್ಸ್ಪರ್ಟ್ ಇದ್ದೀರಿ, 9th ತಂದು ಅವರು 68 ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅದನ್ನು ತಂದು ಮಾಡಿದಂಥ ಉದಾಹರಣೆಗಳಿದೆ. ಇವತ್ತು ಇದು ಪ್ರಸ್ತುತವ ಅಪ್ರಸ್ತುತವ ಅಂತ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಬದ್ಧತೆ. ಆ ವಿಷಯದಲ್ಲಿ ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನವನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಒಂದು ಮಾತಾಡ್ತಕ್ಕಂಥ ಎಲ್ಲರ ಅನಿಸಿಕೆಗಳು ಕೂಡ ಆರ್ಥಿಕ ಅಂತ ತರ್ತಕ್ಕಂಥದ್ದು ಅಷ್ಟು ಸಮಂಜಸವಾಗಲ್ಲ. ಯಾಕೆಂದರೆ ನಾವು ಒಬ್ಬ ಮನುಷ್ಯರ ಸಮಾನತೆ ಲೆಕ್ಕ ಹಾಕಿದಾಗ ನೀವು ಕೂಡ ಬಸವತತ್ವದ ಆಧಾರದಲ್ಲಿ ಬಂದಿರತಕ್ಕಂಥವ್ರು, ನಮ್ಮ ಸಮಾಜದ ಈ ನಡೀತಕ್ಕಂಥ ಜನರ ಒಂದು ಬಾಳನ್ನು ನೋಡಿದಂಥ ಸಂದರ್ಭದಲ್ಲಿ, ಅವ್ರಿಗೆ ಸಮಾನತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಮೀಸಲಾತಿ ಅವಶ್ಯಕತೆ ಇದೆ ಅಲ್ಲಿ ಮೂಲ ನಮ್ಮ ಅನಿಸಿಕೆ. ಅದರಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದುವರೆದವ್ರಿಗೆ ಸಿಕ್ಕಿದೆ ಅಂತಕ್ಕಂಥ ವಾದ ಇರತಕ್ಕಂಥದ್ದು, ಇಷ್ಟು ದೊಡ್ಡ ಇದರಲ್ಲಿ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ. ಆದರೆ ಮೂಲಭೂತವಾದಂಥ ವಿಷಯಕ್ಕೆ ಧಕ್ಕೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ಈ ರಾಜ್ಯದಲ್ಲಿ ಇವತ್ತು ಈ ಗೊಂದಲ ಪ್ರಾರಂಭ ಆಗೋಕ್ಕೆ ಕಾರಣ ಏನಪ್ಪ ಅಂದರೆ, ಮಾನ್ಯ ಯಡಿಯೂರಪ್ಪನವರು ಎಲ್ಲೆಲ್ಲಿ ಅವಕಾಶ ಸಿಗ್ತೋ ಅಲ್ಲೆಲ್ಲ ನಿಮ್ಮನ್ನು ಹಿಂದುಳಿದಕ್ಕೆ ಸೇರಿಸ್ತೀನಿ, ನಿಮ್ಮನ್ನು ಎಷ್ಟಿಗೆ ಸೇರಿಸ್ತೀನಿ. ಈಗ ಉದಾಹರಣೆಗೆ ಕೋಳಿ ಸಮಾಜದವ್ರಿಗೆ ಹೋಗಿ ಗುಲ್ಬರ್ಗದಲ್ಲಿ ಮಾತಾಡ್ತಾ ಅಲ್ಲಿ ನಿಮ್ಮನ್ನು ಕೋಳಿ ಸಮಾಜವನ್ನು ಎಷ್ಟಿಗೆ ಸೇರಿಸ್ತೀನಿ ಅಂತ ಅಲೌನ್ಸೇ ಮಾಡಿಬಿಟ್ರು. ಅಲ್ಲಿಂದ ಬಂದರು ಪಂಚಮ ಶಾಲೆಗಳಿಗೆ ನಾನು ಅಧಿಕಾರ ಬಂದ ತಕ್ಷಣ ನಿಮ್ಮನ್ನು 2X ಸೇರಿಸ್ತೀನಿ ಅಂತ ಅಲೌನ್ಸ್ ಮಾಡಿಬಿಟ್ರು. ಇದಾದಮೇಲೆ ಕುರುಬರೆದು ಕೂತ್ಕೊಂಡ್ರು. ಹೀಗಾಗಿ ಈ ರಾಜ್ಯದಲ್ಲಿ ಗೊಂದಲಕ್ಕೆ ಸೃಷ್ಟಿಕರ್ತರೇ ನಮ್ಮ ಮುಖ್ಯಮಂತ್ರಿಗಳು. ಇದು ನಡ್ಕೊಂಡು ಹೋಗ್ತಾ ಇತ್ತು, ಕೇಳೋರಿದ್ದರು, ಪರ್ಮನೆಂಟ್ ಬ್ಯಾಕೋ ಕ್ಲಾಸ್ ಇತ್ತು, ಎಷ್ಟು ಆಯೋಗಗಳಿವೆ ಇವೆಲ್ಲ ಆಯಾ ಸಮಯಕ್ಕೆ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದಕ್ಕೆ ತಮಗೆ ಗೊತ್ತಿದ್ದ ಹಾಗೇ. ಈಗ 2X ಸೇರಬೇಕು ಅಂದರೆ ಬ್ಯಾಕೋ ಕ್ಲಾಸಲ್ಲಿ ಇರ್ತಕ್ಕಂಥ ಆ ಕಮಿಷನ್ ಮುಂದೆ ಅವರ ಇದನ್ನೆಲ್ಲ ಇಡಬೇಕು, ಅದು ಚರ್ಚೆ ಆಗಬೇಕು ಅದ್ರ ಮುಖಾಂತರ ಬರಬೇಕು. ಆದರೆ ಇವತ್ತು ಹಾಗಾಗಿಲ್ಲ,
ಕೊಟ್ಟೆ ಬಿಡ್ತೀನಿ ಅಂತ ಹೊರಟ ಹೋಗ್ಬಿಟ್ಟಿದ್ರು. ಅವ್ರು ಹೇಳಿರೋದು ಒಂದು ಕ್ಲಿಪ್ಪಿಂಗ್ ನೋಡಿದೆ ನಾನು. ನಾನು ಅದು ನಿಮ್ಮಿಂದಲೇ ಪಂಚಮ ಶಾಲೆಯವರಿಂದಲೇ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈ ವಾರದಲ್ಲಿ ಕೊಟ್ಬಿಡ್ತೀನಿ. ನಿಮ್ಮ ಪ್ರಶ್ನೆಗೆ ಸರ್, ಅವರು ಪ್ರಸಾದ್ ಅವರು ಹೇಳಿದ್ ಬಹಳ ಕರೆಕ್ಟ್ ಇದೆ. ಬಹಳ ಕರೆಕ್ಟ್ ಇದೆ. ಆದ್ರೆ ಒಂದು ಕರೆಕ್ಷನ್ ತಾವ್ ಕೇಳ್ಬೇಕು. ಹೇಳಿ ಸರ್. ಕಮಿಷನ್ ಆಗಿದ್ದು ಆ ಕಾಲಕ್ಕೆ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ಪಾಸ್ ಆಗಿದ್ದು. ನೀವು ಇಂದಿರಾ ಸಾಲಿ ನಂತರ ಬಂದು ಕೂಡ ಆಮ್ಲಕಬ್ರ ಆಗಿದ್ದು ಅವಾಗನೇ, ಅದು ಸತ್ಯ. ಆದ್ರೆ ಕ್ಲಾಸ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು ಅವಾಗ ಇದೆಲ್ಲ ವಾಗ್ವಾದಗಳು ಬೇಡಿಕೆಗಳು ಮುಂದೆ. ಕ್ಲಾಸ್ ಅನ್ನು ನಾವು ಬಹಳ ಸುಲಭ ತಿಳ್ಕೊಂಡಿದೀವಿ, ಆದ್ರೆ ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ ಅದು. ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಸಲ ಪ್ರತಿಯೊಂದು ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ, ಕಾಸ್ಟ್ ಅಲೋನ್ ಕೆನಾಟ್ ಬಿ ದ ಕ್ರೈಟೇರಿಯನ್ ಟು ಡಿಸೈಡ್ ಕ್ಲಾಸ್. ಕಾಸ್ಟ್ ಅಲೋನ್ ಕೆನಾಟ್ ಬಿ, ಅಂಡ್ ರಿಲಿಜನ್ ಅಲೋನ್ ಕೆನಾಟ್ ಬಿ, ಪಾವರ್ಟಿ ಅಲೋನ್ ಕೆನಾಟ್ ಬಿ ಅಂತ ಯಾಕೆ ಹೇಳ್ತಾ ಬಂದಿದೆ ಅಂತಂದ್ರೆ, ಕ್ಲಾಸ್ ಅನ್ನೋದು ಇಟ್ಸ್ ಅ ಕಂಪೋಸಿಟ್ ಕನ್ಸೆಪ್ಟ್. ಪೊಲಿಟಿಕಲ್ ಸೈನ್ಸ್ ನಲ್ಲಿ ಆಗ್ಲಿ, ಸೋಷಿಯಾಲಜಿ, ಸೋಷಿಯಲ್ ಆಂಥ್ರೋಪಾಲಜಿ ಅಲ್ಲಿ ಹೈಲಿ ಡಿಬೇಟೆಡ್, ಡಿಬೇಟೇಬಲ್ ಅಂಡ್ ಸ್ಟಿಲ್ ಕಂಟಿನ್ಯೂಯಿಂಗ್ ಡಿಬೇಟ್ ಈಸ್ ಅಂಡರ್ ವೆರಿ ಕನ್ಸೆಪ್ಟ್. ಸ್ಮಾಲ್ ಇಂಟರಪ್ಷನ್ ಸರ್, ಈ ವಿಚಾರದಲ್ಲಿ ಹಾವನೂರ್ ಅವ್ರು ಏನ್ ಹೇಳಿದ್ರಂದ್ರೆ, ವರ್ಗಕ್ಕೆ ಚಲನಶೀಲತೆ ಇದೆ, ಜಾತಿಗೆ ಚಲನಶೀಲತೆ ಇಲ್ಲ, ನೋ ಮೊಬಿಲಿಟಿ ಫಾರ್ ಕ್ಯಾಸ್ಟ್, ವೆರಸ್ ಕ್ಲಾಸ್ ಹ್ಯಾಸ್ ಮೊಬಿಲಿಟಿ. ಆದ್ರೆ ವರ್ಗಕ್ಕೆ ಚಲನಶೀಲತೆ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ, ಡೈನಾಮಿಕ್ ಕನ್ಸೆಪ್ಟ್ ಇದು. ದೇರ್ ಫೋರ್ ಅಲ್ಲಿ ಏನ್ ಮಾಡಿದ್ದಾರೆ, ಪ್ರತಿ 10 ವರ್ಷಕ್ಕೊಮ್ಮೆ ಅಥವಾ ಪಿರಿಯಾಡಿಕ್ ಅಲ್ಲಿ ಈ ರಿಸರ್ವೇಶನ್ ರಿವ್ಯೂ ಮಾಡ್ಬೇಕು ಅನ್ನೋದು ಈ ಚಲನಶೀಲತೆಯಿಂದಾಗಿನೇ ಇದೆ. ಆ ಕರ್ತವ್ಯ ಇದೆ. ನಾನು ಹೇಳ್ದ ಅದಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಅನೇಕ ಸಲ ಹೇಳಿದ್ದು, ದಿಸ್ ಅಲೋನ್ ಕೆನಾಟ್ ಬಿ ದ ಕ್ರೈಟೇರಿಯನ್, ದಟ್ ಅಲೋನ್ ಕೆನಾಟ್ ಬಿ ದ ಕ್ರೈಟೇರಿಯನ್ ಅಂತ ಹೇಳೋ ಕಾರಣ ಅಂತಂದ್ರೆ, ಇಟ್ ಇಸ್ ಅ ಕಂಪೋಸಿಟ್ ಕನ್ಸೆಪ್ಟ್. ಇದು ಒಂದು ಸಂಯುಕ್ತವಾದಂತ ಪದ ಇರೋದ್ರಿಂದ ಅದನ್ನ ಡೆಫಿನಿಷನ್, ಆಪರೇಟಿವ್ ಡೆಫಿನಿಷನ್, ಆಪರೇಷನ್ ಡೆಫಿನಿಷನ್ ಏನು ರಿಸರ್ಚ್ ಹೇಳ್ತಾರೆ ಅದ್ ಮಾಡ್ಬೇಕಾಯ್ತ. ನೀವು ಉಪಯೋಗಿಸುವಂತ ಮಾನದಂಡಗಳು ಸರಿಯಾಗಿರ್ಬೇಕು, ಎಲ್ಲರಿಗೂ ಒಪ್ಪಿಗೆ ಆಗಿರ್ಬೇಕು. ಬಂದಂತ ನಿಮ್ಮ ಇಂಡಿಕೇಟರ್ ತಗೊಳ್ಳಿ, ವೆಂಕಟಸ್ವಾಮಿ ಆಯೋಗ ತಗೊಳ್ಳಿ, ಇತ್ತೀಚಿನ ಆಯೋಗ ತಗೊಳ್ಳಿ, ಚಿನ್ನಪ್ಪ ರೆಡ್ಡಿ ಆಯೋಗ ತಗೊಳ್ಳಿ, ಪ್ರತಿಯೊಬ್ರು ಒಂದೊಂದು ಲಿಸ್ಟ್ ಸೇರಿಸ್ಕೊಂಡು 20-30 ಐಟಮ್ ಸೇರಿಸ್ಕೊಂತ ಹೋಗಿ, ದಿಸ್ ವಿಲ್ ಮೆಜರ್ ಎಜುಕೇಶನ್ ಬ್ಯಾಕ್ವರ್ಡ್ನೆಸ್, ದಿಸ್ ವಿಲ್ ಮೆಜರ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್, ದಿಸ್ ವಿಲ್ ಮೆಜರ್ ಇಕನಾಮಿಕ್, ಎಲ್ಲ ಹೇಳ್ಕೊಂಡು ಕಷ್ಟ ಆಗುತ್ತೆ. ಓಕೆ ಸರ್. ಆದ್ರೆ ಇದನ್ನ ಸಂಗ್ರಹಿತವಾಗಿ ಹೇಳೋದಾದ್ರೆ, ಐ ತಿಂಕ್ ಆರ್ಗನೈಸ್ಡ್ ಸ್ಟ್ರೆಂತ್, ಸಂಘಟಿತ ಸಾಮರ್ಥ್ಯವೇ ಮಾನದಂಡ ಆಗಬೇಕು ಅಂತ ಕಾಣುತ್ತೆ. ತಾವು ಹೇಳಿದ್ರೆ ಒಂದು ಕಾಂಪೋಸಿಟ್ ಕಾನ್ಸೆಪ್ಟ್ ಅಂತಂದ್ರೆ, ಆರ್ಗನೈಸ್ಡ್ ಸ್ಟ್ರೆಂತ್ ಆಫ್ ಈಚ್ ಕಾಸ್ಟ್ ಅಂಡ್ ಕಮ್ಯುನಿಟಿ. ಓಕೆ ಸರ್. ಇಟ್ಸ್ ಓನ್ಲಿ ಅ ರಿಲೇಟಿವ್ ಟರ್ಮ್, ರಿಲೇಟಿವ್ ಬ್ಯಾಕ್ವರ್ಡ್ನೆಸ್, ದೇರ್ ನಥಿಂಗ್ ಲೈಕ್ ಅನ್ ಅಬ್ಸಲ್ಯೂಟ್ ಬ್ಯಾಕ್ವರ್ಡ್ನೆಸ್. ತಾವು ಒಪ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಜಮ್ದರ್ ಸರ್, ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ. ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಲಾಸ್ಟ್ ಒಂದು ಹೇಳ್ಬಿಡ್ಬೇಕಾಗುತ್ತೆ. ಈಗ ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜಾತಿ ಗಣತಿ ಏನು ಆಗಿದೆ. 1931 ಆದಮೇಲೆ ಇಲ್ಲಿವರೆಗೂ ಆಗಿಲ್ಲ ಭಾರತದಲ್ಲಿ. 1931 ಇತ್ತು, ಅದಾದಮೇಲೆ 10 ವರ್ಷಕ್ಕೆ ಆಗಬೇಕಾಗಿತ್ತು. ಸೆಕೆಂಡ್ ವರ್ಲ್ಡ್ ವಾರ್ ಬಂತು, ನಿಂತೋಯ್ತು. ಅದಾದಮೇಲೆ ಇಂಡಿಪೆಂಡೆನ್ಸ್ ಬಂತು, ನಿಂತೋಗಿದೆ. ಈಗ ಮಾನ್ಯ ಸಿದ್ದರಾಮಯ್ಯನವರು ಒಳ್ಳೆ ಕೆಲಸವನ್ನು ಭಾರತದಲ್ಲೇ ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥದ್ದು ಅದು ಒಂದು ಸೈಂಟಿಫಿಕ್ ಆಗಿದೆ ಮತ್ತು ಭಾಳಷ್ಟು ಕಠಿಣಬದ್ಧವಾಗಿ ಅದನ್ನು ಮಾಡಿದ್ದಾರೆ. ಅದನ್ನ ತಗೋಬೇಕು, ಬಹಿರಂಗಪಡಿಸ್ತಾ ಇಲ್ಲ, ಅದೇ ತಗೋಬೇಕು ಸರ್ಕಾರದ, ಅದನ್ನು ತಗೊಳ್ಳೇಬೇಕು ಅಂತ ಇವತ್ತು ನಾನು ಜನತೆ ಮುಂದೆ ಆಗ್ರಹಿಸ್ತೀನಿ ಸರ್ಕಾರವನ್ನು. ನೋಡೋಣ ಸರ್ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಪು ಕೊಡಬಹುದು ಅನ್ನೋದನ್ನ ಮುಂದಿನ ದಿನ ನೋಡೋಣ. ಧನ್ಯವಾದಗಳು ಸರ್ ಇಬ್ಬರಿಗೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ಹೊತ್ತಿನ ಸ್ಪೆಷಲ್ ಡಿಬೇಟ್. ನೋಡ್ತಾ ಇರಿ ಪವರ್ ಟಿವಿ.